ನಮಸ್ಕಾರ. 9 ಗಂಟೆ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಹಲವು ಸುದ್ದಿಗಳು, ವಿಭಿನ್ನ ಅಭಿಪ್ರಾಯಗಳು, ಚರ್ಚೆ, ಮಾತು ಮಂಥನ, ಸುದ್ದಿಯ ಹಿಂದಿರ ಸುದ್ದಿಯನ್ನು ತೆರೆದಿಡುವ ಯತ್ನ ಇದುವೇ ಪ್ರೈಮ್ ನ್ಯೂಸ್. ಇವತ್ತು ಸಹ ಬೆಳಗಿನಿಂದ ಸಂಜೆಯವರೆಗಿನ ಹಲವು ಸುದ್ದಿಗಳಲ್ಲಿ ಕೆಲವು ಸುದ್ದಿಗಳನ್ನು ಆಯ್ದುಕೊಂಡು ನಾನು ಬಂದಿದ್ದೇನೆ. ನನ್ನ ಜೊತೆ 4 ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲು ಅವರು ಪರಿಚಯ ಮಾಡಿಕೊಡ್ತಾರೆ. ಮೊದಲನೇದಾಗಿ ನನ್ನ ಬಲಭಾಗದಲ್ಲಿ ಕಾಂಗ್ರೆಸ್ ಪಕ್ಷದ ನಟರಾಜ್ ಗೌಡ ಇದ್ದಾರೆ ಸರ್, ಸ್ವಾಗತ. ಹಾಗೆಯೇ JDS ಪಕ್ಷದ ಚಂದ್ರಶೇಖರ್ ಸರ್, ತಮಗೂ ಸ್ವಾಗತ. ಇನ್ನು ನನ್ನ ಎಡಭಾಗದಲ್ಲಿ ರೈತ ನಾಯಕರಾಗಿರುವ ರಾಜ್ಯ ರೈತ ಮುಖಂಡರಾಗಿರುವ ಗೋಪಾಲ್ ಗೌಡ ಇದ್ದಾರೆ ಸರ್, ತಮಗೂ ಸ್ವಾಗತ. ಇನ್ನು ವಿ ಗಣೇಶ್ ಅವರು, ಅವ್ರು ಹೇಳಬೇಕಾಗಿಲ್ಲ, ಅವರು ಭಾರತೀಯ ಜನತಾ ಪಕ್ಷದ ವಕ್ತಾರರು, ಅವರು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತೀರಿ ಸರ್. ವೆಲ್ಕಮ್ ಟು ದ ಶೋ. ಎಸ್ ಪ್ರಿವೀಕ್ಷಕರೇ, ಮೊದಲು ನೋಡೋಣ ಇವತ್ತಿನ ಹೆಡ್ಲೈನ್ಸ್. ಅನಂತಕುಮಾರ್ ಹೆಗಡೆ ಹೇಳಿಕೆಗೆ ಭಾರೀ ಖಂಡನೆ. ರಾಜೀನಾಮೆಗೆ ಒತ್ತಾಯಿಸಿ ರಾಜ್ಯದ ಹಲವು ಕಡೆ ಪ್ರತಿಭಟನೆ. ಸಚಿವರಿಗೆ ಬುಲಾವ್, ಪ್ರಧಾನಿ ಕೊಡ್ತಾರಾ ಎಚ್ಚರಿಕೆ. ಮೂರನೇ ದಿನವೂ ಮುಂದುವರೆದ ಮಹದಾಯಿ ಹೋರಾಟ. ಬರೀ ಭರವಸೆ ಕೊಟ್ಟ ಕಮಲ ನಾಯಕರ ವಿರುದ್ಧ ರೈತರ ಆಕ್ರೋಶ. ನಾಳಿನ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ನಡೆಯಲಿದೆ ಚರ್ಚೆ. ಬಿಜೆಪಿಯವರಿಗೆ ಇರೋದು 2 ಮುಖ 2 ನಾಲಿಗೆ. ಮೊದಲು ಪರಿವರ್ತನೆ ಆಗಬೇಕಿರೋದು ಬಿಜೆಪಿ ನಾಯಕರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಕ್ಪ್ರಹಾರ. ಗೋ ಹತ್ಯೆ, ಗೋ ಸಾಗಾಟ ಮಾಡಿದವರನ್ನ ಕೊಲ್ಲಬೇಕು. ಮತ್ತೆ ನಾಲಿಗೆ ಹರಿಬಿಟ್ಟ ರಾಜಸ್ಥಾನದ ಬಿಜೆಪಿ ಶಾಸಕ ಔಜಾ. ಅತ್ತ ವಿವಾದ ಎಬ್ಬಿಸಿದ ಕೇಂದ್ರ ಸಚಿವ ಹಂಸರಾಜ್ ಅಹಿರ್ ಹೇಳಿಕೆ. ಎರಡು ವರ್ಷಗಳ ಬಳಿಕ ಕುಲಭೂಷಣ್ ಭೇಟಿಯಾದ ಕುಟುಂಬಸ್ಥರು. ಪಾಕ್ ವಿದೇಶಾಂಗ ಸಚಿವಾಲಯದಲ್ಲಿ 40 ನಿಮಿಷ ಮಾತುಕತೆ. ಧನ್ಯವಾದ ಸಲ್ಲಿಕೆ ವಿಡಿಯೋ ಬಹಿರಂಗ. ಎಸ್ ಪ್ರಿವೀಕ್ಷಕರೇ, ಮೊದಲ ಸುದ್ದಿಯನ್ನು ತಗೋತೈತಿ. ನಮ್ಮ ಫಾರ್ಮೆಟ್ ಗೊತ್ತು, ಏನು ಒಂದೊಂದೇ ಸುದ್ದಿಯನ್ನು ತೆಗೆದುಕೊಂಡು ನಮ್ಮ ಅತಿಥಿಗಳ ಜೊತೆ ಚರ್ಚೆ ಮಾಡ್ತೀನಿ. ಮೊದಲನೇದಾಗಿ ನನ್ನ ಅತಿಥಿಗಳಿಗೆ ನಂದೊಂದು ಭಿನ್ನ ಇದೆ. ಎಸ್, ನಾವು ಒಬ್ಬೊಬ್ಬರಾಗಿ ಮಾತಾಡೋಣ, ಚರ್ಚೆ ನಡೆಸೋಣ, ಜಗಳ ಆದಷ್ಟು ಕಡಿಮೆ ಮಾಡೋಣ. ಜಗಳ ಇದ್ದೇ ಇರುತ್ತೆ, ಭಾಳ ಸಂದರ್ಭದಲ್ಲಿ ಜಗಳ, ಸಿಟ್ಟು ಎಲ್ಲ ಅಸಹಾಯಕತೆ ಲಕ್ಷಣ ಆಗುತ್ತೆ. ಆದರೆ ಈ ನಮ್ಮ ಸಿಟ್ಟು ಮತ್ತು ಜಗಳದಲ್ಲಿ ಸುದ್ದಿಯ ಹಿಂದಿನ ಸುದ್ದಿಯನ್ನು ಜನರಿಗೆ ತಲುಪಿಸೋದಿದೆಯಲ್ಲ, ಆ ಕೆಲಸದಲ್ಲಿ ನಾವು ತಪ್ಪಬಾರ್ದು. ಎವ್ರಿಬಡಿ ಹ್ಯಾಸ್ ಎ ರೈಟ್ ಟು ಎಕ್ಸ್ಪ್ರೆಸ್ ದರ್ ವ್ಯೂಸ್. ಆದರೆ ಒಬ್ಬರ ಅಭಿಪ್ರಾಯ ವ್ಯಕ್ತಪಡಿಸುವಾಗ ಇನ್ನೊಬ್ಬರು ದಯವಿಟ್ಟು ಅಭಿಪ್ರಾಯ ವ್ಯಕ್ತಪಡಿಸ್ಬಿಡಿ, ನಾವು ಆರೋಗ್ಯಪೂರ್ಣವಾಗಿ ಚರ್ಚೆ ಮಾಡೋಣ. ಸಿಟ್ಟು ಇರಲಿ, ಆದರೆ ಒಬ್ರಿಗೆ ಸಿಟ್ಟು ಮಾಡ್ಬೇಕಾದ್ರೆ ಬಿಟ್ಬೇಡೋಣ, ಅವ್ರು ಸಿಟ್ಟು ಮುಗಿದ ಮೇಲೆ ಇನ್ನೊಬ್ಬರು ಸಿಟ್ಟು ಮಾಡೋಣ. ಇಲ್ಲವೇ ನಾನು ಹೇಳಿದ ಮೊದಲ ಸುದ್ದಿ ಅಂತ ಬರೋಣ. ಸಂವಿಧಾನವನ್ನು ಬದಲಾಯಿಸ್ತೇವೆ ಅಂತ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ನಿನ್ನೆ ನೀಡಿದ ಹೇಳಿಕೆಗೆ ಭಾರೀ ಖಂಡನೆ ವ್ಯಕ್ತವಾಗಿದೆ. ಹೇಳಿಕೆ ವಿರೋಧಿಸಿ ಇಂದು ಮೈಸೂರು, ಮಂಡ್ಯ, ಕೊಪ್ಪಳ ಸೇರಿದಂತೆ ರಾಜ್ಯದ ಹಲವು ಕಡೆ ಜನ ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು. ಕೂಡಲೇ ಅನಂತಕುಮಾರ್ ಹೆಗಡೆ ರಾಜೀನಾಮೆ ನೀಡಬೇಕು ಅಂತಲೂ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಸಚಿವರ ಹೇಳಿಕೆ ಸಾಮಾಜಿಕ ಜಾಲತಾಣಗಳಲ್ಲೂ ವ್ಯಾಪಕ ಟೀಕೆ ಗುರಿಯಾಗಿದೆ. ಕೂಡಲೇ ಪ್ರಧಾನಿ ಮೋದಿ ಅನಂತಕುಮಾರ್ ಹೆಗಡೆಯವರನ್ನ ಸಂಪುಟದಿಂದ ಕೈ ಬಿಡಬೇಕು ಅನ್ನೋ ಆಗ್ರಹ ಕೂಡ ವ್ಯಕ್ತವಾಗಿದೆ. ಈ ಮಧ್ಯೆ ತಕ್ಷಣ ದೆಹಲಿಗೆ ಬರುವಂತೆ ಪ್ರಧಾನಿ ಕಾರ್ಯಾಲಯದಿಂದ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆಯವರಿಗೆ ಬುಲಾವ್ ಬಂದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರು ಕೂಡ ಕೇಂದ್ರ ಸಚಿವರ ಹೇಳಿಕೆಯನ್ನು ಖಂಡಿಸಿದ್ದಾರೆ. ಆದರೆ ಈ ಜಾತ್ಯಾತೀತರು ಅಂತ ಕರ್ಕೊಂತಾರಲ್ಲ, ಅವರಿಗೆ ಯಾರು ಅಂತ ಕರಿಬೇಕಂತ ಗೊತ್ತಾಗುದಿಲ್ಲ. ಅಪ್ಪ ಅಮ್ಮನ ಗುರುತಿಲ್ಲದೆ ಇರತಕ್ಕಂಥ ರಕ್ತವನ್ನು ಜಾತ್ಯಾತೀತರು ಅಂತ ಕರ್ಕೊಂತಾರೆ ಇವರು. ಸಂವಿಧಾನ ಹೇಳಿದೆ, ಕೆಲವೊಬ್ರು ಹೇಳ್ಬೋದು ಸಂವಿಧಾನ ಹೇಳಿದೆ ಸ್ವಾಮಿ ನೀವು ಒಪ್ಕೋಬೇಕಲ್ಲ. ಹೌದು, ಸಂವಿಧಾನ ಹೇಳಿದೆ, ಸಂವಿಧಾನಕ್ಕೆ ಗೌರವ ಕೊಡ್ತೀವಿ. ಆದರೆ ಸಂವಿಧಾನಗಳು ಕಾಲಕ್ಕೆ ತಕ್ಕಂಥ ಅದೆಷ್ಟೋ ಬಾರಿ ಬದಲಾಗಿದೆ, ಮುಂದಿನ ದಿವಸದಲ್ಲಿ ಕೂಡ ಬದಲಾಗುತ್ತೆ. ಆ ಸಂವಿಧಾನವನ್ನು ಬದಲಾಯಿಸ್ಲಿಕ್ಕೋಸ್ಕರವೇ ನಾವಿರೋದು, ನಾವು ಬಂದಿರೋದು ಬದಲಾಯಿಸ್ತೀವಿ. ಅನಂತಕುಮಾರ್ಗೆ ಒಂದು ಸಂಸ್ಕೃತಿ ಇಲ್ಲ, ರಾಜಕೀಯ ಭಾಷೆ ಗೊತ್ತಿಲ್ಲ, ಸಂಸದೀಯ ಭಾಷೆ ಗೊತ್ತಿಲ್ಲ ಅವರಿಗೆ, ಸಂವಿಧಾನ ಓದ್ಕೊಂಡಿಲ್ಲ, ನಮ್ಮ ದೇಶದ ಸಾಮಾಜಿಕ ವ್ಯವಸ್ಥೆ ತಿಳ್ಕೊಂಡಿಲ್ಲ. ಗೊತ್ತಾಯ್ತಲ್ಲ, ಅವರು ಮನುವಾದಿಗಳು ಅವರು. ಸೊ ಹಂಗಾಗಿ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಅವರು. ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತಾರೆ, ಯಾವುದೋ ಒಂದು ಧರ್ಮದ ಬಗ್ಗೆ ಮಾತ್ರ ಗ್ಲೋರಿಫೈ ಮಾಡಕ್ ಬರಲ್ಲ. ಇದು ಎಲ್ಲ ಧರ್ಮಗಳು ಕೂಡ ಸಮಾನವಾಗಿರಬೇಕು. ಈ ಕನಿಷ್ಠ ಜ್ಞಾನ ಅವ್ರಿಗಿಲ್ಲ. ಸಂವಿಧಾನ ಬಂದು ಎಷ್ಟು ವರ್ಷ ಆಯ್ತು? 50 ಜನವರಿ 26 ಹುಟ್ಟಿದ್ದೆ ಅವಾಗ ಇವರು.
ಆದರೆ ಇಡೀ ಸಂವಿಧಾನವೇ ಸರಿಯಾಗಿಲ್ಲ, ಅದನ್ನು ಬದಲಾಯಿಸೋದಕ್ಕೆ ನಾವು ಬಂದಿದ್ದೇವೆ ಅಂತ ಹೇಳೋದಾದರೆ ಇದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಅನ್ಫಾರ್ಚುನೇಟ್ ಅನಿಸುತ್ತೆ ನನಗೆ. ಅದರಲ್ಲೂ ಒಬ್ಬರು ಕೇಂದ್ರದ ಸಚಿವರು ಆ ಮಾತನ್ನ ಹೇಳ್ತಾರೆ ಅಂದರೆ ಅದನ್ನು ನಂಬೋದಕ್ಕೆ ಕೂಡ ಆಗೋದಿಲ್ಲ. ಆದ್ದರಿಂದ ಅವರು ಯಾಕೆ ಮಾತನ್ನ ಹೇಳಿದ್ದಾರೆ, ಯಾವ ಸಂವಿಧಾನದ ಭಾಗಗಳು ಅವರಿಗೆ ಅದನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಅವ್ರು ಹೇಳಬೇಕು, ಸ್ಪಷ್ಟ ಮಾಡಬೇಕು. ಅವರು ಕೌಶಲ್ಯ ಅಭಿವೃದ್ಧಿ ಮಾಡೋದಕ್ಕೆ ಸಚಿವರಾಗಿದ್ದಾರೋ ಅಥವಾ ದ್ವೇಷ ವೈಷಮ್ಯ ಹಿಂಸೆ ಪ್ರಚೋದನೆಕಾರಿ ಮಾತುಗಳನ್ನಾಡಿ ಜಗಳದ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಸಚಿವರಾಗಿದ್ದರು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ದಿನನಿತ್ಯ ಅವ್ರದ್ದು ಹೇಳಿಕೆಗಳು ನೋಡಿದ್ರೆ ಅವರ ವಿಕೃತ ಮನಸ್ಸು ಇವತ್ತು ವ್ಯಕ್ತ ಆಗ್ತಾ ಇದೆ. ಕೇಂದ್ರದ ಸಚಿವರಾಗಿರ್ತಕ್ಕಂಥ ಅನಂತಕುಮಾರ್ ಹೆಗಡೆಯವರು ಅವರು ಮಾನಸಿಕ ಸ್ಥಿಮಿತವನ್ನ ಕಳ್ಕೊಂಡಿದ್ದಾರೆ. ಮಾನಸಿಕ ಸ್ಥಿಮಿತ ಒಂದು ಕಡೆ ಕಳ್ಕೊಂಡಿದ್ದಾರೆ, ಇನ್ನೊಂದು ಕಡೆ ಅಧಿಕಾರದ ಅಹಂ ನೆತ್ತಿಗೆ ಏರಿದೆ. ಒಂದು ಕಡೆ ಸಂವಿಧಾನವನ್ನ ಕಿತ್ತಾಕಲಿಕ್ಕೆ ನಾವು ಅಧಿಕಾರಕ್ಕೆ ಬಂದಿರೋದು ಅಂತ ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ತಪಸ್ಸು ಮಾಡಿ ಬಹಳ ಶ್ರಮ ಹಾಕಿ ಬರೆದಿರತಕ್ಕಂತ ಈ ಸಂವಿಧಾನದ ಒಂದು ಅಕ್ಷರನು ಕೂಡ ನಾವು ಬದಲಾಯಿಸ್ಲಿಕ್ಕೆ ಸಾಧ್ಯವಿಲ್ಲ. ಅಂತದಕ್ಕೇನಾರ ಕೈ ಹಾಕಿದ್ನೆಂದ್ರೆ ಅವರ ಅವನತಿ ಆರಂಭ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ನಾಲಿಗೆ ಕಲಿಗೆ ಸಂಬಂಧ ಇಲ್ಲದವ್ರ ಬಗ್ಗೆ ನಾನೇನು ಮಾತಾಡೋದು. ಸಂವಿಧಾನವನ್ನು ತಿದ್ದಲಿಕ್ಕೆ ಅದರದಾದ ಒಂದು ವಿಚಾರಗಳದಾವೆ. ಅವ್ರು ಸಂವಿಧಾನ ತಿದ್ದುಪಡಿ ತರ್ತಿ ಬಂದಾರೋ ಸಂವಿಧಾನ ಕಿತ್ತು ಬಿತ್ತಾರೋ ನನಗೆ ಗೊತ್ತಿಲ್ಲ. ಆದರೆ ಅಷ್ಟು ಸುಲಭ ಅಲ್ಲ ಸಂವಿಧಾನ ಕಿತ್ತಾಕಿ. ನಾನು ಮಾನವ ಜಾತಿಯ ತಾಯಿ ತಂದೆಯಿಂದ ಹುಟ್ಟಿದವನು. ಮನುಸ್ಮೃತಿಯಲ್ಲಿ ಎಲ್ಲೋ ಕಾಲಾಗ ಹುಟ್ಟಾರು ಕೈಯಾಗ ಹುಟ್ಟಾರು ಅಂತ ಹೇಳ್ತಾರೆ. ಹೆಗಡೆ ಯಾವ್ದ್ರ ಹುಟ್ಟನ ಅವನೇ ತಿಳ್ಕೊಬೇಕು. ಎಸ್, ಪ್ರಿಯ ವೀಕ್ಷಕರೇ, ಅನಂತಕುಮಾರ್ ಹೆಗಡೆಯವರು ಹೇಳಿರೋದ್ರಲ್ಲಿ ಎರಡು ಪ್ರಮುಖ ವಿಚಾರಗಳಿವೆ. ಒಂದು, ಯಾರು ಜಾತ್ಯಾತೀತರು ಅಂತ ಹೇಳ್ತಾರೆ ಅವರಿಗೆ ಅಪ್ಪ ಅಮ್ಮ ಇಲ್ಲ ಅಂತ ರಕ್ತದ ಬಗ್ಗೆ ಮಾತನಾಡಿದ್ದಾರೆ. ಯೂಶ್ವಲಿ ಏನು ಶ್ರೇಷ್ಠತೆಯ ರಕ್ತದ ಶ್ರೇಷ್ಠತೆಯ ಬಗ್ಗೆ ಮಾತನಾಡುವ ಜನ ಯಾರು ಅನ್ನೋದು ನಮಗೆ ಗೊತ್ತಿದೆ. ನಾನು ಶ್ರೇಷ್ಠ ಜಾತಿಯಲ್ಲಿ ಹುಟ್ಟಿದ್ದೀನಿ, ನನ್ನದು ಶ್ರೇಷ್ಠ ರಕ್ತ ಅಂತ ಮಾತನಾಡುವ ಜನ ಸಮುದಾಯ ಅದನ್ನು ಹೇಳಿದ್ದಾರೆ. ಎರಡನೇದು, ಅವರು ಸಂವಿಧಾನದ ಬಗ್ಗೆ ಮಾತನಾಡಿರುವುದು ಸಂವಿಧಾನದ ಯಾವುದೋ ತಿದ್ದುಪಡಿ ಹಲವಾರು ಬಾರಿ ಆಗಿದೆ, ಅದು ಮುಖ್ಯ ಅಲ್ಲ. ಆದರೆ ಅವರು ಇಡೀ ಸಂವಿಧಾನವನ್ನು ನಾವು ತಿದ್ದುಪಡಿ ಮಾಡ್ತೀವಿ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಆ ಕಾರಣಕ್ಕೆ ಅವರು ಏನು ದಲಿತರ ಮನಸ್ಥಿತಿಗೆ ಮಾತ್ರ ಅಲ್ಲ, ಇಡೀ ಇಂಡಿಯಾದ ಯಾರು ಸಂವಿಧಾನ ನಂಬುತ್ತಾರೆ ಅವರ ಮನಸ್ಥಿತಿಗೆ ವಿರುದ್ಧವಾಗಿ ಮಾತನಾಡೋದು. ಮೊದಲನೇದು ರಕ್ತದ ಪ್ರಶ್ನೆಯಿಂದ ನಾವು ಪ್ರಾರಂಭ ಮಾಡೋಣ. ರಕ್ತದಲ್ಲಿ ಶ್ರೇಷ್ಠತೆ ಅನ್ನೋದು ಇದೆಯಾ ಅಥವಾ ಯಾವುದು ಶ್ರೇಷ್ಠ ರಕ್ತ ಮತ್ತು ಯಾವುದು ಶ್ರೇಷ್ಠ ರಕ್ತ ಅಲ್ಲ? ಮೇಲ್ಜಾತಿಯಲ್ಲಿ ಯಾರು ಬರ್ತಾರೆ ಅವ್ರದ್ದು ಮಾತ್ರ ಶ್ರೇಷ್ಠ ರಕ್ತವೇ, ಕೆಳಜಾತಿಯಲ್ಲಿ ಬರುವವ್ರದ್ದು ಶ್ರೇಷ್ಠ ರಕ್ತ ಅಲ್ವೇ? ಅದರ ಜೊತೆ ಹಿಂದೂ ಮುಸ್ಲಿಂ ಕ್ರಿಶ್ಚನ್ ಇವರ ರಕ್ತದಲ್ಲೆಲ್ಲ ಇದು ಶ್ರೇಷ್ಠ ರಕ್ತ ಮತ್ತು ಇದು ಕನಿಷ್ಠ ರಕ್ತ ಅನ್ನೋದಿದೆಯೇ? ಇದು ಒಂದು ಪ್ರಶ್ನೆ ಇದೆ. ಅದರ ಜೊತೆಗೆ ಹೇಳಿದರೆ ಜಾತ್ಯಾತೀತವಾದಿಗಳಿಗೆ ಅಪ್ಪ ಅಮ್ಮನ ರಕ್ತ ಗೊತ್ತಿಲ್ಲ ಅಂತ ಅಪ್ಪ ಅಮ್ಮನ ಬಗ್ಗೆ ಕೂಡ ಅವ್ರು ಮಾತನಾಡಿದ್ದಾರೆ. ಜನರಲಿ ನಮ್ಮೆಲ್ಲರ ಪ್ರಕಾರ ಅದು ಅನಂತಕುಮಾರ್ ಹೆಗಡೆಯವರಿಗೆ ಅಮ್ಮ ಅನ್ನುವುದು ವಾಸ್ತವ, ಅಪ್ಪ ಅನ್ನುವುದು ನಂಬಿಕೆ. ರಕ್ತ ಟೆಸ್ಟ್ ಮಾಡ್ಸೋಕ್ಕಾಗಲ್ಲ, ನನ್ನ ರಕ್ತ ನಮ್ಮ ಅಪ್ಪಂದು ಹೌದು ಅಂತ ಟೆಸ್ಟ್ ಮಾಡೋಕ್ಕಾಗಲ್ಲ, ಅನಂತಕುಮಾರ್ ಹೆಗಡೆ ಅಪ್ಪ ಇವನೇನೆ ಅಂತ ಟೆಸ್ಟ್ ಮಾಡ್ಸೋಕ್ಕಾಗಲ್ಲ. ಆದ್ದರಿಂದ ರಕ್ತದ ಬಗ್ಗೆ ಮಾತನಾಡುವ ಮೂಲಕ ಮತ್ತೆ ಅವರು ಏನು ಶ್ರೇಷ್ಠತೆಯ ಮಾತನಾಡಿದ್ದಾರೆ, ತಾನು ಮೇಲ್ಜಾತಿಯಲ್ಲಿ ಬಂದಿರೋ ಆದ್ದರಿಂದ ನಾನು ಶ್ರೇಷ್ಠ ಅನ್ನುವ ಒಂದು ಒಳಧ್ವನಿ ಇದರಲ್ಲಿ ಕಾಣ್ತಾ ಇದ್ದೆ. ನಟರಾಜ್ ಗೌಡ್ರೆ, ಫಸ್ಟ್ ಲಾಸ್ಟ್ ಐ ವಿಲ್ ಆಸ್ಕ್ ಬಿ ವಿ ಗಣೇಶ್. ಎಸ್, ರಕ್ತದ ಬಗ್ಗೆ ಬನ್ನಿ, ರಕ್ತದಲ್ಲಿದೆಯಾ? ಈಗ ಈ ಮನುವಾದಿಗಳದ್ದು ಇದೇ ಪ್ರಾಬ್ಲಮ್. ಅವ್ರಿಗೆ ಈ ಜಾತಿ ವರ್ಣಭೇದ ಅನ್ನೋದು ಉಳಿಬೇಕು, ಈ ಜಾತಿ ವ್ಯವಸ್ಥೆ ಉಳಿಬೇಕು, ಈ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಬಡವರು ಅವ್ರ ಮೇಲ್ಗೆ ಬರುವಂಥದ್ದು ಅವ್ರ ಉನ್ನತಿ ಕಾಣುವಂಥದ್ದು ಅವ್ರಿಗೆ ನಿಜವಾಗ್ಲೂ ಇಷ್ಟನೇ ಇಲ್ಲ. ಈ ಜಾತ್ಯಾತೀತ ಅಂತ ಹೇಳ್ಕೊಂಡು ಏನು ದೇಶ, ಈ ದೇಶ ಇವತ್ತು ಸುಭದ್ರವಾಗಿದೆ, ಈ ಸಂವಿಧಾನದ ಆಶಯ ಏನು, ಆರ್ಥಿಕ ಸಾಮಾಜಿಕ ರಾಜಕೀಯ ಸಮಾನತೆ ಕೊಡಬೇಕು ಅದೇ ಸಂವಿಧಾನ, ಅಂಥದ್ದನ್ನೇ ಇವರು ಬುಡ ಮೇಲು ಮಾಡ್ತೀವಿ, ನಾವು ಮನುಸ್ಮೃತಿನೇ ನಮಗೆ ಮುಖ್ಯ ಅನ್ನೋದಾದರೆ ನಿಜವಾಗ ಹೇಳ್ತೀನಿ, ಇದಕ್ಕಿಂತ ದೊಡ್ಡ ವಿಪರ್ಯಾಸ ದೇಶದಲ್ಲಿ ಇನ್ನೊಂದಿಲ್ಲ. ಅವ್ರ ಕೌಶಲ್ಯ ಅಭಿವೃದ್ಧಿ ಯಾವ ಕೌಶಲ್ಯ ಇವ್ರದ್ದು, ಯಾವ ಅಭಿವೃದ್ಧಿ ಇವ್ರು ಮಾಡಬೇಕಾದ, ಇದು ದ್ವೇಷಾಭಿವೃದ್ಧಿ, ಇದು ದೇಶಾಭಿವೃದ್ಧಿ ದ್ವೇಷಾಭಿವೃದ್ಧಿ. ಇದು ಏನಂದರೆ ಜಾತಿ ಜಾತಿಗಳು ಕಂದಕ ಇನ್ನೂ ದೊಡ್ಡದಾಗಬೇಕು, ಆ ಜಾತಿ ವ್ಯವಸ್ಥೆ ಹಿಂಗೆ ಇರಬೇಕು. ಇದು ಇವರು ಅನಂತಕುಮಾರ್ ಹೆಗಡೆ ಒಬ್ಬರದೇ ಅಲ್ಲ ಇದು ಮಾತು, ಈ ಮಾತು ಬಿಜೆಪಿಯ ಆ ಯೋಚನೆ ಇದೆಯಲ್ಲ, ಸಿದ್ಧಾಂತ ಇದೆಯಲ್ಲ, ಆ ಯೋಚನೆ ಇವ್ರ ಬಾಯಿಂದ ಬರ್ತಾರೆ. ಬ್ರಾಹ್ಮಣರು ಬ್ರಹ್ಮನ ತಲೆಯಿಂದ ಅದು ದೊಡ್ಡ ಕ್ರಿಯರು, ಅದು ಮೇಲ್ಜಾತಿ ಕೀಳ್ಜಾತಿ, ಅದೇ ಅವ್ರಿಗೆ ಆ ಅಹಂ ಆ ಇದೆಯಲ್ಲ ಇದು, ಅದು ಇನ್ನೂ ಈ ಸಂವಿಧಾನ ಇದಕ್ಕೆ ನಾವು ಇಷ್ಟು ದಿನ ಉಳಿದಿದ್ದೀವೇನೋ ಅಂತ ಅನಿಸ್ತಾ ಇದೆ. ಇಂಥವ್ರು ಮುಂಚೆ 70 ವರ್ಷಕ್ಕೆ ಮುಂಚೆನೆ ದೇಶದ ಆಳ್ವಿಕೆಗೆ ಬಂದ್ಬಿಟ್ಟಿದ್ರೆ ಇವರು, ಈ ಸಂವಿಧಾನವೂ ಇರ್ತಿರ್ತಿರ್ಲಿಲ್ಲ, ಈ ದೇಶವೂ ಇರ್ತಿರ್ತಿಲ್ಲ, ಆರ್ಥಿಕ ಸಾಮಾಜಿಕ ಸಮಾನತೆಯೇ ಬರ್ತಿರ್ಲಿಲ್ಲ.
ಇಂಥ ಅನಂತಕುಮಾರ್ ಹೆಗಡೆ ಅಂತವ್ರು 1000 ಜನ ಹುಟ್ಟಲಿ, ಇನ್ನು 100 ವರ್ಷ ಆಗಲಿ, ಈ ಸಂವಿಧಾನನೇ ನಮಗೆ ಮೂಲ. ಎಸ್, ಇದನ್ನು ಬುಡಮೇಲು ಮಾಡಲಿಕ್ಕೆ ಇವರಂಥವ್ರಿಗೆ ಯಾರ ಕೈಲಿ ಸಾಧ್ಯನೇ ಆಗಲ್ಲ. ಎಸ್, ಚಂದ್ರಶೇಖರ್, ರಕ್ತದ ಶ್ರೇಷ್ಠತೆ ನಮ್ಮ ಅವರು, ನಿಮ್ಮ ಯಾರು ಜಾತ್ಯಾತೀತವಾದಿಗಳಿದ್ದಾರೋ ಅವರಿಗೆ ಅವರ ಅಪ್ಪ ಅಮ್ಮನ ರಕ್ತ ಗೊತ್ತಿಲ್ಲ. ಅವರು ರಕ್ತದ ಬಗ್ಗೆ ಮಾತನಾಡ್ತಾ ಈ ದೇಶದಲ್ಲಿ ಮೇಲ್ಜಾತಿ ಕೆಳಜಾತಿ ನಡುವೆ ಇರುವ ವ್ಯತ್ಯಾಸ, ಮೇಲ್ಜಾತಿಯ ಶ್ರೇಷ್ಠತೆಯ ಬಗ್ಗೆ ಮಾತನಾಡಿದ್ದಾರೆ. ಸೊ ಅದು ನಮ್ಮ ಸಂವಿಧಾನ ವಿರೋಧಿಯಾದ್ದೇ. ನಮ್ಮ ಸಂವಿಧಾನ ಎಲ್ಲ ಜಾತಿ ಸಮುದಾಯವನ್ನು ಒಂದೇ ರೀತಿ ನೋಡುವ ಜಗತ್ತಿನ ಕೆಲವೇ ಕೆಲವು ಅದ್ಭುತ ಸಂವಿಧಾನಗಳಲ್ಲಿ ಇಂಡಿಯಾದ ನಮ್ಮ ಸಂವಿಧಾನ ಕೂಡ ಒಂದು. ಸೊ ಈ ಶ್ರೇಷ್ಠತೆಯ ಪ್ರಶ್ನೆ ಇದು ಯಾಕೆ ಬಂದಿರ್ಬೋದು ಅನಂತಕುಮಾರ್ ಹೆಗಡೆ ಅವರಿಗೆ, ನಿಮ್ಗೆ ಏನಿಸುತ್ತೆ? ಬಹುಶಃ ನಾನು ಇದಕ್ಕೊಂದು ಹೊಸ ಡೆಫಿನೇಷನ್ ಹೇಳಬೇಕಾಗತ್ತೆ. ನಾಲಿಗೆ ನಮ್ಮ ಸಂಸ್ಕೃತಿಯನ್ನು ತೋರಿಸುತ್ತೆ, ರಕ್ತ ನಮ್ಮ ಸಂಸ್ಕೃತಿ ತೋರಿಸಲ್ಲ. ನಾನು ಯಾರು ಅನ್ನೋದಕ್ಕೆ ನನ್ನ ಭಾಷೆ ನನ್ನ ನಡವಳಿಕೆ ತೋರಿಸುತ್ತೆ. ಒಬ್ಬ ಸ್ಟ್ರೀಟ್ ರೌಡಿ ಪೊಲಿಟಿಷಿಯನ್ ಆದರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ಇದು ಫಸ್ಟ್ ಪಾಯಿಂಟ್. ಎರಡನೇದು ರಕ್ತದ ಬಗ್ಗೆ ಮಾತಾಡಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನ ಅರಿಯೋದು ರಕ್ತ ಒಂದೇನೇ. ಇವರು ಬೇರೆ ಬೇರೆ ಮಾಡೋಕೆ ಹೋಗ್ತಾ ಇದ್ದಾರೆ ರಕ್ತನೇ. ಅಂದರೆ ನಾನು ಮೇಲ್ಜಾತಿಯಿಂದ ಹುಟ್ಟಿರೋನು ನಾನು ಶ್ರೇಷ್ಠ, ಇನ್ನಿತರ ಎಲ್ಲ ನಾವು ಬೇರೆಯವರೆಲ್ಲ ನಾವೆಲ್ಲ ಬೇರೆ ಥರ, ಶೂದ್ರರು ಅಥವಾ ಇನ್ನೊಬ್ಬರೆಲ್ಲ ಬೇರೆ ಥರ ಅಂತ. ಇದು ಇವ್ರ ತಲೆಯಲ್ಲಿ ಇರ್ತಕ್ಕಂಥ ಐಡಿಯಾಲಜಿ ಏನಿದೆ, ಅವ್ರದ್ದು ನಡೀತಿರ್ತಕ್ಕಂಥ ಅವ್ರ ಭಾವನೆ ಏನಿದೆ, ಅದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇವರಿಗೆ ಪ್ರಗತಿಪರರ ಬಗ್ಗೆ ಚಿಂತನೆ ಇಲ್ಲ, ಬುದ್ಧಿಜೀವಿಗಳಿಗೆ ಗೌರವ ಕೊಡಲ್ಲ, ಕಲಾವಿದರು ಕೊಡಲ್ಲ, ಸಮಾಜದಲ್ಲಿ ಯಾವನ್ನು ಇದು ಸ್ವಲ್ಪ ವಿವೇಚನೆ ಇದೆಯೋ ಅಂಥವ್ರು ಯಾರು ಇವ್ರಿಗೆ ಆಗಲ್ಲ. ಯಾಕಂದರೆ ಅವ್ರ ರಕ್ತ ಬೇರೆಯವ್ರದ್ದು, ಅವರೆಲ್ಲ ಶ್ರೇಷ್ಠರು, ಅಂಥವ್ರದ್ದು ಇಷ್ಟ ಆಗಲ್ಲ ಇವ್ರಿಗೆ. ಇವ್ರು ಬೇಕಾಗಿರೋದು ಇವ್ರು ಯಾರು ಮಾತು ಕೇಳ್ತಾರೆ ಇವ್ರದ್ದು ಅಂಥವ್ರ ಬಗ್ಗೆ ಬೇಕು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಸಂವಿಧಾನದ ಬಗ್ಗೆ ಮಾತಾಡಿದ್ದಾರೆ. ನಂತರ ಸೆಕೆಂಡ್ ಡಿಸ್ಕಸ್ ಆಗೋದು ಶ್ರೇಷ್ಠತೆ ರಕ್ತದ್ದು, ನಂತರ ಸಂವಿಧಾನದ ಬಗ್ಗೆ ಬರ್ತೇನೆ. ಚಂದ್ರ ಯಾಸ್ ಗೋಪಾಲ್ಗೌಡ, ಒಂದು ನನಗೆ ಬಹಳ ಅಪಾಯಕಾರಿಯಾಗಿ ಕಾಣುವಂಥದ್ದು ಇದು. ನೀವು ರಕ್ತದ ಶ್ರೇಷ್ಠತೆಯ ಬಗ್ಗೆ ಮಾತನಾಡ್ತಾ ಈ ದೇಶದಲ್ಲಿರುವ ಜಾತಿ ವ್ಯವಸ್ಥೆಯನ್ನು ಡಿಫೆಂಡ್ ಮಾಡ್ತಾ ಇದ್ದೀರಿ. ಯಾರು ಮೇಲ್ಜಾತಿ ಇರೋ ಅವರು ಶ್ರೇಷ್ಠರು, ಉಳಿದವರು ಅಲ್ಲ. ವಿಚಾರವಾದಿಗಳಿಗೆ ಅಪ್ಪ ಅಮ್ಮ ಇಲ್ಲ ಅನ್ನೋ ಮಾತನ್ನು ಆಡ್ತಾರೆ. ಎಸ್ ಸರ್, ಮೊದಲನೇದಾಗಿ ಇವತ್ತು ಕ್ರಿಸ್ಮಸ್ ಹಬ್ಬ, ಎಸ್, ರಾಜ್ಯ ಜನತೆಗೆ ನಮ್ಮ ಪರವಾಗಿ ಶುಭಾಶಯಗಳು. ಎರಡನೇದು ವಾಜಪೇಯಿ ಅವರ ಜನ್ಮದಿನಾಚರಣೆ, ರಾಜಕೀಯದ ಮುಸದ್ದಿ, ಅವ್ರಿಗೂ ಶುಭಾಶಯಗಳು. ಇಂಥ ಒಂದು ರಾಜಕೀಯ ಮುಸದ್ದಿ ಪಾರ್ಟಿಯಲ್ಲಿದ್ದಂಥ ಅವರು ಬಾಯಲ್ಲಿ ಇಂಥ ಮಾತುಗಳು ಬರುತ್ತೆ ಅಂತಂದರೆ ನಮಗೆಲ್ಲರಿಗೂ ತಲೆ ತಗ್ಗಿಸ್ಬೇಕಾದಂಥ ಒಂದು ಸನ್ನಿವೇಶ ಇದೆ. ಇದು ಯಾಕೆ ಬರ್ತಾ ಇದೆ ಅಂತಕ್ಕಂಥದ್ದು ಬಹುವಾಗ ಈ ಒಲಸು ಭಾಷೆಯನ್ನು ಈಗ ಚರ್ಚೆ ಮಾಡ್ತಾ ಇದ್ದೀವಿ. ಆದರೆ ಇವರು ಎಲ್ಲೋ ಒಂದು ಕಡೆ ಫೇಲ್ಯೂರ್ ಆಗ್ತಾ ಬಂದಿದ್ದಾರೆ, ಅವರ ಆಡಳಿತದಲ್ಲಿ ಅವರ ನಡವಳಿಕೆಯಲ್ಲಿ ಫೇಲ್ಯೂರ್ ಆಗ್ತಾ ಬಂದಿದ್ದಾರೆ. ಅದರಿಂದ ಆ ಅಸಮಾಧಾನವನ್ನು, ಜನರ ಅಸಮಾಧಾನವನ್ನು ದಿಕ್ ತಪ್ಪಿಸೋದಕ್ಕೆ ಇಂಥ ಭಾಷೆಯನ್ನು, ಇಂಥ ಉದ್ರೇಕದ ಮಾತುಗಳನ್ನು ಪ್ರಾರಂಭ ಮಾಡಿದ್ದಾರೆ. ಯಾಕೆ ಗದ್ರೆ ಗೌಡ್ರೆ, ಇವತ್ತು ರಕ್ತದ ಶ್ರೇಷ್ಠತೆ ಬಗ್ಗೆ ಮಾತನಾಡ್ತಾರೆ, ನಂತರ ಕಣ್ಣಿನ ಶ್ರೇಷ್ಠತೆ ಬಗ್ಗೆ ಮಾತಾಡ್ತಾರೆ, ಮೂಗಿನ ಶ್ರೇಷ್ಠತೆ ಬಗ್ಗೆ ಮಾತನಾಡ್ತಾರೆ, ಕಿವಿ ಶ್ರೇಷ್ಠತೆ ಬಗ್ಗೆ ಮಾತಾಡ್ತಾರೆ, ಕಿಡ್ನಿ ಶ್ರೇಷ್ಠತೆ ಬಗ್ಗೆ, ಈವನ್ ಕಾಲು ಕೈ ಶ್ರೇಷ್ಠತೆ ಬಗ್ಗೆ ಮಾತಾಡಲ್ಲ. ಯಾಕೆ ಮಾತಾಡ್ತಾರೆ ಅಂದರೆ ಅವರ ರಾಜಕೀಯದ ವೈಫಲ್ಯಗಳನ್ನು ಮುಚ್ಚಿಕೊಳ್ಳೋದಕ್ಕೆ, ಜನರನ್ನು ಉದ್ರೇಕ ಮಾಡೋದಕ್ಕೆ ಇಂಥ ಭಾಷೆಯನ್ನು ಮಾತಾಡ್ತಾ ಇದ್ದಾರೆ, ಪ್ರಾರಂಭ ಮಾಡಿದ್ದಾರೆ. ಅನಂತಕುಮಾರ್ ಹೆಗಡೆನೂ ಮಾತಾಡಿದ್ದಾರೆ ಅಲ್ಲಿ ರಾಜಸ್ಥಾನದಲ್ಲಿ, ಎಸ್, ಇನ್ನೊಬ್ಬರು ಮಾತಾಡಿದರೆ ಉತ್ತರ ಪ್ರದೇಶದಲ್ಲಿ ಇನ್ನೊಬ್ಬರು ಮಾತಾಡಿದ್ದಾರೆ. ಇನ್ನು ಈ ರೀತಿ ಭಾಷೆ ಯಾಕೆ ಬರ್ತಾ ಇದೆ ಅಂತಾರೆ, ನನಗೆ ಸ್ವಲ್ಪ ಅವಕಾಶ ಕೊಡಬೇಕು. ಇವರ ರಾಜಕೀಯದ ಜನರ ಮುಂದೆ ಇಟ್ಟಿದ್ದೇ ಒಂದು, ಎಲ್ಲಿ ಆವಾಗ ಪ್ರಣಾಳಿಕೆಯಲ್ಲಿ ಇಟ್ಟಿದ್ದೇ ಒಂದು, ಎಸ್, ಈಗ ಆಗಿದ್ದೇ ಒಂದು, ಎಸ್. ಅದರಿಂದ ಜನರ ಅಸಮಾಧಾನ ಬೆಳೀತಾ ಇದೆ. ಎಸ್, ದಟ್ ವಿಲ್ ಡಿಸ್ಕಸ್ ಅವ್ರ ಹತ್ರ ತಗೋಬಿಟ್ಟು ಆ ಸಮಸ್ಯೆಗಳ ಬಗ್ಗೆ. ನಾನು ಬಿ ವಿ ಗಣೇಶ್ ಅವರನ್ನ ಕೇಳ್ತೀನಿ. ಶ್ರೇಷ್ಠತೆ ನಿಮ್ಮ ರಕ್ತ ನನ್ನ ರಕ್ತ, ಇದರಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ? ಈ ವ್ಯತ್ಯಾಸ ಇರ್ಬೋದು, ಅದೇನಂದ್ರೆ ಬಿ ಪಾಸಿಟಿವ್ ಬಿ ನೆಗೆಟಿವ್ ಆ ಟೈಪ್ ವ್ಯತ್ಯಾಸ ಇರ್ಬೋದೇ ಇಲ್ಲ. ಉಳಿದಂತೆ ರಕ್ತ ಏನು? ಜಾತ್ಯಾತೀತವಾದಿಗಳಿಗೆ ಅಪ್ಪ ಅಮ್ಮ ಗೊತ್ತಿಲ್ಲ, ಅವರಿಗೆ ಅವರ ರಕ್ತವೇ ಹಾಗೆ, ಏನು ರಿಯಾಕ್ಟ್ ಮಾಡ್ತೀರಿ ಸರ್ ತಾವು? ಸರ್, ಇದು ಮೇಲ್ನೋಟಕ್ಕೆ ಇದು ಒಂದು ವಿವಾದವಾದಂಥ ಹೇಳಿಕೆ, ಅದರ ಎರಡು ಮಾತಿಲ್ಲ. ಆದರೆ ವಿಮರ್ಶೆಗೆ ಒಳಪಡತಕ್ಕಂಥ ಅಂಶಗಳು ಸಾಕಷ್ಟಿದ್ದಾವೆ. ಆದರೆ ವಿವೇಚನೆಯನ್ನು ಅವ್ರು ಹೇಳ್ತಿದ್ರು, ವಿವೇಚನೆಯನ್ನು ಬಳಸಿ ಮಾತನಾಡಬೇಕಾದದ್ದು ಜನಪ್ರತಿನಿಧಿಗಳು, ಯಾವುದೇ ಪಕ್ಷ ಇರಲಿ, ಯಾರೇ ಆಗಲಿ, ವಿವೇಚನೆಯನ್ನು ಬಳಸಿ ಮಾತನಾಡುವುದು ಅದು ಸಮಾಜಕ್ಕೆ, ರಾಜಕೀಯಕ್ಕೆ, ಸಂಸ್ಕೃತಿಗೆ, ಜನಪ್ರತಿನಿಧಿಗಳೇ ಮತ್ತೆ ಭಾಷೆಗೂ ಕೂಡ ಒಂದು ದೊಡ್ಡ ಗೌರವ. ಆಮೇಲೆ ರಕ್ತದ ಬಗ್ಗೆ ಹೇಳ್ತಿದ್ರಿ ನೋಡಿ ಸರ್, ಇರೋದೊಂದು ಭೂಮಿ, ಉಸಿರಾಡೋದೊಂದು ಗಾಳಿ, ಇರೋದೊಂದೇ ರಕ್ತ. ಅದರಲ್ಲಿ ನೀವು ಹೇಳಿದಂಗೆ ಪಾಸಿಟಿವ್ ಬಿ ಪಾಸಿಟಿವ್ ಅದು ಒಂದು ವಿಭಿನ್ನ ಇರ್ಬೋದು, ಏ ಓ ಪಾಸಿಟಿವ್ ಏ ನೆಗೆಟಿವ್, ರಕ್ತದ ಗುಂಪುಗಳಿದ್ದಾವೆ ಅನ್ನೋದೇ ಇದೇವೇ ವಿನಃ ರಕ್ತ ಎಲ್ಲರಿಗೂ ಒಂದೇ.
ಅದರ ರೂಪುರೇಷೆಗಳು ಒಂದೇ. ಆದರೆ ಇಂಥ ಪದಗಳು ಬರಬಾರ್ದು. ಬಹುಶಃ ಅದಕ್ಕೆ ಎಚ್ಚರಿಕೆಯ ಗಂಟೆಗೆ ನೀವೊಂದು ಮಾತು ಹೇಳಿದಿರಿ, ಪ್ರಧಾನಮಂತ್ರಿಗಳು ಕರೆಸಿದ್ದಾರೆ, ಇದು ಸಂಸ್ಕೃತಿಗೆ ಸಮಾಜಕ್ಕೆ ಒಳ್ಳೆಯದಲ್ಲ. ಒಂದು ಎಚ್ಚರಿಕೆ ಕೊಡ್ತಾರೆ, ಕೊಡೋದನ್ನು ನಾವು ಕಾಯೋಣ. ಆದರೆ ಮುಂದಿನ ದಿನಗಳಲ್ಲಿ ಈ ರೀತಿ ಪರಿಪಾಠ ಆದರೂ ಕೂಡ ನಾವೂ ಕೂಡ ಅದನ್ನು ಪ್ರಧಾನಮಂತ್ರಿಗಳು ಕರೆಸಿರೋದು ನೋಡಿದ್ರೆ ಎಲ್ಲೋ ಸಮಾಜಕ್ಕೆ ಒಂದು ಅದು ಚರ್ಚೆ ಮಾಡೋಣ. ಯಾಕೆಂದ್ರೆ ಪ್ರಧಾನಮಂತ್ರಿಗಳು ಕರೆಸೋದಿದ್ರೆ ಯಾವ ರಾಜ್ಯದಿಂದ ಎಷ್ಟು ಜನ ಕರೆಸಬೇಕು ಆಗತ್ತಾ ಅನ್ನೋ ಪ್ರಶ್ನೆ. ಆದ್ರೆ ಪ್ರಿಯ ವೀಕ್ಷಕರೇ, ನಾನು ಅಂದುಕೊಂಡಿದ್ದು ಬಿಜೆಪಿ ಈಗ ನಾನು ಬಿ ವಿ ಗಣೇಶ್ ಅವರ ಹೇಳಿಕೆಯನ್ನು ತುಂಬ ಪ್ರೀತಿಯಿಂದ ಸ್ವಾಗತಿಸ್ತೀರಿ, ನಿಮ್ಗೆ ಗೌರವ ಇದೆ, ಭಾಳ ಹೆಲ್ದಿ ಆರೋಗ್ಯಪೂರ್ಣವಾಗಿ ಮಾತಾಡಿದ್ರು. ನೀವು ಒಂದು ಪಕ್ಷದ ಒಳಗಡೆ ಇದ್ರು ಕೂಡ ಇದು ರ್ಯಾರ್ ಓಕೇಸ್. ಬಹುತೇಕ ಸಂದರ್ಭದಲ್ಲಿ ಪಕ್ಷವನ್ನು ಡಿಫೆಂಡ್ ಮಾಡ್ಕೊಂಡು ಹೆಂಗೆಂಗೋ ಮಾತಾಡ್ತಾರೆ, ಬಟ್ ನೀವು ಭಾಳ ಆರೋಗ್ಯಪೂರ್ಣವಾಗಿ ಮಾತನಾಡಿದ್ರೆ, ಆದ್ದರಿಂದ ನಮ್ಮ ವೀಕ್ಷಕರ ಪರವಾಗಿ ನಾನು ನಿಮಗೆ ಕೃತಜ್ಞತೆ ಸಲ್ಲಿಸಬೇಕು, ಅದು ನನ್ನ ಡ್ಯೂಟಿ, ಅದನ್ನು ಮಾಡ್ತಿದ್ದೀರಿ. ಆದರೆ ಬಿ ಜೆ ಪಿ ಪ್ರಿಯ ವೀಕ್ಷಕರೇ, ಬಿ ಜೆ ಪಿಯ ಪಕ್ಷ ಅಥವಾ ಹಿರಿಯ ನಾಯಕರು ಯಾವ ರೀತಿ ಪ್ರತಿಕ್ರಿಯೆ ನೀಡಬೇಕಾಗಿತ್ತು ಅಂತ ನಾನು ನಿರೀಕ್ಷೆ ಮಾಡಿದ್ದೆ, ಆ ರೀತಿ ಪ್ರತಿಕ್ರಿಯೆ ನೀಡಿಲ್ಲ. ಇನ್ನು ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಹೇಳಿಕೆಯನ್ನು ಕೇಂದ್ರ ಸಚಿವ ಡಿ ವಿ ಸದಾನಂದ ಗೌಡ ಸಮರ್ಥಿಸಿಕೊಂಡಿದ್ದಾರೆ. ಸಾಮಾಜಿಕ ವ್ಯವಸ್ಥೆಗೆ ಅನುಗುಣವಾಗಿ ಸಂವಿಧಾನ ಬದಲಾಗಬೇಕು ಎಂದಷ್ಟೇ ಅನಂತಕುಮಾರ್ ಹೆಗಡೆ ಹೇಳಿದ್ದಾರೆ. ಅವರ ಹೇಳಿಕೆ ಉದ್ದೇಶಪೂರ್ವಕ ಅಲ್ಲ ಅಂದಿದ್ದಾರೆ. ಸೊ ಅದು ಉದ್ದೇಶಪೂರ್ವಕೋ ದುರುದ್ದೇಶಪೂರ್ವಕೋ ಇದು ಸದಾನಂದ ಗೌಡರಿಗೆ ಹೇಗೆ ಗೊತ್ತಾಯಿತು ಅನ್ನೋದು ನನಗಿನ್ನೂ ಗೊತ್ತಿಲ್ಲ. ಇರುವೆ ಇನ್ನು ಸಂಸದೆ ಶೋಭಾ ಕರಂದ್ಲಾಜೆ ಅನಂತಕುಮಾರ್ ಹೆಗಡೆ ಹೇಳಿಕೆಗೂ ನನಗೂ ಸಂಬಂಧ ಇಲ್ಲ, ಪಕ್ಷದಲ್ಲಿ ಅವರಿಗಿಂತ ನಾನು ಕಿರಿಯವಳು, ಅವರ ಹೇಳಿಕೆ ಕುರಿತು ನಾನು ಪ್ರತಿಕ್ರಿಯೆ ನೀಡೋದಿಲ್ಲ ಅಂದಿದ್ದಾರೆ. ಇನ್ನು ಮಾಜಿ ಸಂಸದ ಆಯನೂರು ಮಂಜುನಾಥ್, ಕೆಲವರು ಆಗಾಗ ಪಕ್ಷದ ಲಕ್ಷ್ಮಣ ರೇಖೆಯನ್ನು ದಾಟುತ್ತಿರುತ್ತಾರೆ, ಪಕ್ಷ ಅದನ್ನು ಗಂಭೀರವಾಗಿ ಪರಿಗಣಿಸುತ್ತದೆ ಅಂತ ಹೇಳಿದ್ದಾರೆ. ಆ ಹೇಳಿಕೆಗಳನ್ನು ನೋಡಿ ನಾನು ಚರ್ಚೆ ಮುಂದುವರ್ತೀನಿ. ನೋಡಿ ಅಭಿಪ್ರಾಯದಲ್ಲಿ ಅವ್ರು ಏನು ಹೇಳಿದ್ದಾರೆ, ಕಾಲಕಾಲಕ್ಕೆ ಸಂವಿಧಾನಗಳ ತಿದ್ದುಪಡಿಗಳಾಗಿದೆ. ಮೊನ್ನೆ ನಮ್ಮ OBC ಇದಕ್ಕೆ ಬೇಕಾಗಿ ನಾವು 101ನೇ ತಿದ್ದುಪಡಿಯನ್ನು ಮಾಡುವಂಥದ್ದನ್ನು ಮಾಡಿದ್ದೇವೆ. ಕಾಲಕಾಲಕ್ಕೆ ಸಾಮಾಜಿಕ ವ್ಯವಸ್ಥೆಗೆ ಅನುಗುಣವಾಗಿ ಸಂವಿಧಾನ ತಿದ್ದುಪಡಿ ಆಗ್ಬೋದು ಅಂತ ಹೇಳುವಂಥ ಅವರ ಮನಸ್ಸಿನ ಅನಿಸಿಕೆ ಇದ್ದಿರ್ಬೋದು. ನಾನೇನು ಅದನ್ನು ಭಾರಿ ಆಳವಾಗಿ ಅಧ್ಯಯನ ಮಾಡಿ ಹಲವಾರು ಸಂದರ್ಭಗಳಲ್ಲಿ ವಿವಾದಗಳು ಅಂತ ಹೇಳಿ ಪ್ರತಿಬಿಂಬಿಸುವಂಥ ಒಂದು 10 ಜನರು ಇರ್ತಾರೆ. ಹೇಳಿಕೆಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರುವಂಥ ಸಂದರ್ಭಗಳು ಇರ್ಬೋದು, ಇಲ್ಲ ಅಂತ ನಾನೇನು ಹೇಳುವುದಿಲ್ಲ. ಆದರೆ ಉದ್ದೇಶಪೂರ್ವಕವಾಗಿ ಹೇಳುವಂಥ ಪ್ರವೃತ್ತಿಗಳನ್ನು ನಮ್ಮವರು ಯಾರು ಮಾಡುವುದು. ಈ ರೀತಿ ಇದನ್ನು ಬದಲಾವಣೆ ಮಾಡಬೇಕನ್ನುವಂಥ ಚರ್ಚೆ ಭಾರತೀಯ ಜನತಾ ಪಾರ್ಟಿಯಲ್ಲಾಗಲಿ ಅಥವಾ ಕೇಂದ್ರ ಸರ್ಕಾರದಾಗಲಾಗಲಿ ಖಂಡಿತವಾಗಿ ಇಲ್ಲ. ಅದಕ್ಕೆ ಇನ್ನಷ್ಟು ಬಲ ಕೊಡಬೇಕು, ಇನ್ನಷ್ಟು ಶಕ್ತಿ ಕೊಡಬೇಕು. ದಯಮಾಡಿ ಅವರ ಹೇಳಿಕೆ ಬಗ್ಗೆ ಅವ್ರ ಹತ್ರನೇ ನೀವು ಕೇಳಿ. ಹಿರಿಯರು ಮಾಡ್ತಾರೆ, ನಾನು ಭಾಳ ಚಿಕ್ಕವಳು. ಅವರಿಗೆ ನಾನು ಬದಲಾವಣೆ ಅಗತ್ಯ ಅಂತ ಹೇಳಿಲ್ಲ. ದಯಮಾಡಿ ನನ್ನ ಮಾತನ್ನೇ ನೀವು ನನಗೆ ಉಲ್ಟ ತಿರುಗಿಸಬೇಡಿ. ಅವರೊಬ್ಬರು ಕೇಂದ್ರದ ಸಚಿವರು, ಅವರ ಬಗ್ಗೆ ನಂದು ನೋ ಕಮೆಂಟ್ಸ್. ಕಂಟ್ರೋಲ್ ಮಾಡ್ತೇವೆ, ನಮ್ಮ ಮನೇಲಿ ಇರ್ತಕ್ಕಂಥ ಮಕ್ಕಳೆಲ್ಲರೂ ಕಂಟ್ರೋಲ್ ಮಾಡ್ತೇವೆ. ಕೆಲವೊಮ್ಮೆ ಅವಾಗ ಅವಾಗ ಅವರು ಲಕ್ಷ್ಮಣ ರೇಖೆ ದಾಟ್ಕೊಂಡು ಹೋಗ್ತಾರೆ. ಪಕ್ಷ ಅವ್ರ ಬಗ್ಗೆ ಗಂಭೀರವಾಗಿ ತಗೊಳ್ತಾ ಇದೆ ಖಂಡಿತ. ಎಸ್ ಪ್ರಿಯ ವೀಕ್ಷಕರೇ, ಇಲ್ಲಿ ಈ ಹೇಳಿಕೆಗಳನ್ನು ಗಮನಿಸಬೇಕು. ಇದು ಭಾರತೀಯ ಜನತಾ ಪಕ್ಷದ ಆಂತರಿಕ ಬೆಳವಣಿಗೆಗಳ ಸೂಚಕ ಅಂತ ನನಗೆ ಅನಿಸುತ್ತೆ. ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಯ ಬಗ್ಗೆ ಇಂಡೈರೆಕ್ಟ್ಲಿ ಅತೃಪ್ತಿಯನ್ನು ವ್ಯಕ್ತಪಡಿಸಿದ ಇಬ್ಬರು ನಾಯಕರಿದ್ದಾರೆ. ಒಬ್ಬರು ಶೋಭಾ ಕರಂದ್ಲಾಜೆಯವರು, ಅವರ ಅತೃಪ್ತಿ ಅವರ ಹೇಳಿಕೆಯಲ್ಲಿ ನಿಮ್ಮ ಕಾಣ. ಹಾಗೆ ಇನ್ನೊಬ್ಬರು ಆಯನೂರು ಮಂಜುನಾಥ್ ಅವರು. ಇವರಿಬ್ಬರೂ ಕೂಡ ಯಡಿಯೂರಪ್ಪನವರ ಬಳಗಕ್ಕೆ ಸೇರಿದವರು. ಇನ್ನು ಅವರ ಹೇಳಿಕೆಯನ್ನು ಸಮರ್ಥಿಸಿಕೊಂಡ ಡಿ ವಿ ಸದಾನಂದ ಗೌಡರು ಯಡಿಯೂರಪ್ಪನವರ ಬಣಕ್ಕೆ ಸೇರಿದವರು ಅಲ್ಲ. ಆದ್ದರಿಂದ ಈ ಹೇಳಿಕೆ ಬಿ ಜೆ ಪಿಯ ಒಳಗಡೆ ಆಂತರಿಕ ಕಲಹಕ್ಕೆ ಕಾರಣ ಆಗಿದೆಯಾ, ಆಂತರಿಕ ಭಿನ್ನಾಭಿಪ್ರಾಯ ಮುಂದೆ ಬರ್ತಾ ಇದೆ? ಯಾಕಂದರೆ ನನಗೆ ಬಂದ ಮಾಹಿತಿಯ ಪ್ರಕಾರ ಯಡಿಯೂರಪ್ಪನವರು ಸದ್ಯದಲ್ಲೇ ದೆಹಲಿಗೆ ಹೋಗಲಿದ್ದಾರೆ, ಅದರ ಜೊತೆಗೆ ತಾವು ಚುನಾವಣೆಗೆ ಸ್ಪರ್ಧಿಸಲ್ಲ ಅಂತ ಅವ್ರು ಹೇಳ್ತಾರೆ ಅನ್ನುವ ಮಾಹಿತಿ ಕೂಡ ಇವತ್ತು ಇದೆ. ನನಗೆ ಗೊತ್ತಿಲ್ಲ ಹೈಕಮಾಂಡ್ನ ಒತ್ತಡಕ್ಕಾಗಿ ಅವರ ಮಾತು ಹೇಳ್ತಿದ್ದಾರೆ ಗೊತ್ತಿಲ್ಲ. ಬಟ್ ಈಗ ಬಿ ಜೆ ಪಿ ವಲಯಗಳಲ್ಲಿ ಕೇಳಿಬರುವ ಏನು ಸುದ್ದಿಗಳ ಪ್ರಕಾರ, ಆಂತರಿಕ ಸುದ್ದಿಗಳ ಪ್ರಕಾರ, ಆಫ್ ದ ರೆಕಾರ್ಡ್ ಡಿಸ್ಕಷನ್ ಪ್ರಕಾರ ಯಡಿಯೂರಪ್ಪನವರು ದೆಹಲಿಗೆ ಹೋಗ್ತಾ ಇದ್ದಾರೆ ಮತ್ತು ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿ ನಾನು ಮುಂಬರುವ ಚುನಾವಣೆಯಲ್ಲಿ ಸ್ಪರ್ಧಿಸ್ ಅದು ಗೇಮ್ ಇರ್ಬೋದು ಗೊತ್ತಿಲ್ಲ, ದಟ್ ಆಲ್ಸೋ ವಿಲ್ ಡಿಸ್ಕಸ್. ಆದರೆ ಈ ಹೇಳಿಕೆಗಳು ನಟರಾಜ್ ಗೌಡರೇ, ಈಗ ನೋಡಿದ್ರಿ ಶೋಭಾ ಕರಂದ್ಲಾಜೆ ಮತ್ತು ಆಯನೂರು ಮಂಜುನಾಥ್ ಇಬ್ಬರ ಹೇಳಿಕೆಗಳು ಒಂದು ರೀತಿಯಾಗಿವೆ. ಹೌದು ನೋಡಿ, ಅದರಂತೆ ಆದರೆ ಸದಾನಂದ ಗೌಡರ ಹೇಳಿಕೆ ಡಿಫ್ರೆಂಟ್ ಆಗಿದೆ. ಎಸ್ ಇಲ್ಲ ನೋಡಿ, ಬಿ ಜೆ ಪಿ ಪಕ್ಷದಲ್ಲೇ ಎಂಟೈರ್ ಪಕ್ಷ ಇಲ್ಲಿಂದ ಹಿಡಿದು ಬಿ ಜೆ ಪಿಯನ್ನು ನಿಯಂತ್ರಣ ಮಾಡ್ತಾ ಇರ್ತಕ್ಕಂಥ ನಾಗ್ಪುರದ ಮುಖ್ಯಸ್ಥರು ಕೂಡ ಸಂವಿಧಾನ ಏನು ಆಶಯಗಳಿದೆ, ಮೀಸಲಾತಿನ ರಿವ್ಯೂ ಮಾಡಬೇಕು ಅನ್ನೋದು, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಈ ಜಾತ್ಯಾತೀತ ಅನ್ನೋ ಪದವನ್ನು ತಾವು ತೆಗೆದಾಕಬೇಕು ಅನ್ನೋದು,
ಸಂವಿಧಾನದ ಮೂಲ ಆಶಯ ಪೀಠಿಕೆಯಲ್ಲಿ ಏನಿದೆ, ಇದು ನಾವು ರಿಪಬ್ಲಿಕ್ ಡೆಮಾಕ್ರಾಟಿಕ್, ಸೆಕ್ಯುಲರಿಸಮ್ ಸೋಷಲಿಸಮ್ ನಮ್ಮ ಅಸ್ತಿತ್ವ ಇದೇ ಅಸ್ತಿತ್ವ ನಮ್ಮದು. ಇಲ್ಲಿ ನೀವು ಸೆಕ್ಯುಲರಿಸಮ್ ತೆಗೆದುಬಿಡ್ತೀವಿ ಅಂತ ಹೇಳೋದು, ನಾವು ಬದಲಾಯಿಸ್ಬಿಡ್ತೀವಿ ಅಂತ ಹೇಳೋದು, ನೋಡಿ ಯಾವ್ದಾದ್ರು ಒಂದು ಪರಿಚ್ಛೇದಕ್ಕೆ ಯಾವುದೋ ಒಂದು ಆರ್ಟಿಕಲ್ಗೆ ನಾವು ತಿದ್ದುಪಡಿ ತರ್ಬೋದೇ ಹೊರತು ಮೂಲ ಪೀಠಿಕೆಯನ್ನು ಪೀಠಿಕೆನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಈ ಮೂಲ ಪೀಠಿಕೆ ನಮ್ಗೇನು ಹೇಳ್ತದೆ, ಆರ್ಥಿಕ ಸಾಮಾಜಿಕ ರಾಜಕೀಯ ಸಮಾನತೆ ಅಂತ ಹೇಳ್ತದೆ. ಈ ಅದನ್ನು ನಾವು ಮೂಲ ಬದಲಾಯಿಸಕ್ಕೆ ಸಾಧ್ಯನಾ? ಸಮಾನತೆ ಬೇಕೇ ಬೇಕು. ಆಮೇಲೆ ಎಲ್ಲರಿಗೂ ಸಮಾನವಾಗಿ ಸಮಪಾಲು ಸಮಪಾಲು ಅನ್ನೋದು ಮೂಲ ಪೀಠಿಕೆದಲ್ಲೇ ಇದೆ, ಅದನ್ನು ಬದಲಾಯಿಸಕ್ಕೆ ಸಾಧ್ಯನಾ? ಅದು ಬಟ್ ಅವರು ಒಂದು ಇದೆ ಅವ್ರಿಗೆ, ಈ ಜಾತಿ ಅದೇ ಅನ್ನೋದು ಹೋಗ್ಬೇಕು, ಈ ಸೆಕ್ಯುಲರಿಸಮ್ ಅನ್ನೋದು ಇರಬಾರದು, ಎಲ್ಲ ಧರ್ಮಗಳಿಗೆ ಇಲ್ಲಿ ಅವಕಾಶಗಳಿಗೆ ಸಮಾನತೆಯಲ್ಲಿ ಇರಬಾರದು, ಈ ಯೋಚನೆ ಅವ್ರಿಗೆ ಭಾಳ ಇದೆ. ಆಮೇಲೆ ಈ ದಲಿತರು ಹಿಂದುಳಿದವರು ಇವರೆಲ್ಲ ಯಾರು ಧ್ವನಿಗಿರಲಿಲ್ಲ, ಸಾವಿರಾರು ವರ್ಷಗಳಿಂದ ಅದುಮಿದ್ರು, ಅವರು ಇವಾಗ ಏನು ಆರ್ಥಿಕ ಪ್ರಗತಿಯನ್ನು ಕಾಣ್ತಾ ಇದ್ದಾರೆ, ರಾಜಕೀಯ ಶೈಕ್ಷಣಿಕ ಎಲ್ಲ ಪ್ರಗತಿ ಕಾಣ್ತಾ ಇದ್ದಾರೆ, ಅದನ್ನು ತಡೆಯೋಕ್ಕಾಗ್ತಾ ಇಲ್ಲ. ಕೆಲವು ಪಟ್ಟಪದ್ಧ ಹಿತಾಸಕ್ತಿಗಳು ಮೂಲಭೂತವಾದಿಗಳು ತಡೆಯೋಕ್ಕಾಗ್ತಾ ಇಲ್ಲ. ಹಂಗಾಗಿ ಇವರು ಬದಲಾಯಿಸ್ಬೇಕಂತ ಹೇಳಿ ಅವರು ಧರ್ಮ ಸಂಸತ್ ಮಾಡಿದ್ರು ಅದೇ ಹೇಳ್ತಾರೆ, ರಾಜಕೀಯ ಭಾಷಣ ಮಾಡುವುದೇ ಸಾಯಿಸಬೇಕು ಅಂತ ಹೇಳ್ತಾರೆ. ಅದು ಹೇಳ ಸಾಧ್ಯ? ಒಬ್ಬರು ಶಾಸಕರ ಬಿಜೆಪಿ ಶಾಸಕರಾಗಿ ಕಾನೂನು ಸಾಯಿಸಲು ಲಿಂಚಿಂಗ್ಲ ಮಾಡ್ತಾ ಇದ್ದಾರೆ, ಅದನ್ನೇ ಒಂದು ಶಾಸಕರಾಗಿ ನಾವು ಹೇಳ್ಬೋದಾ? ಸಿ, ಆದ್ರೆ ಬಿಜೆಪಿನಲ್ಲೂ ಕೂಡ ಕೆಲವರು ಒಂದಿಬ್ಬರು ಮೂರು ಜನ ಮೇಧಾವಿಗಳು ಇದ್ದಾರೆ ಅಂತ ಹೇಳಿ ಕಾಣಿಸ್ತದೆ. ಇವ್ರನ್ನ ಪ್ರಧಾನಮಂತ್ರಿಗಳು ಇವರ ಸಚಿವ ಸಂಪುಟದಿಂದ ಕಿತ್ತಾಕಿದ್ರೆ ಖಂಡಿತವಾಗಿ ಅವಾಗ ಇವರೊಂದು ಸನ್ನೆಯನ್ನು ಕೊಡ್ತಾರೆ, ಇವರೊಂದು ಒಂದು ನಿಜವಾಗ್ಲಿ ಒಂದು ಇವರು ಬೆಲೆಯನ್ನು ಕೊಡ್ತಾರೆ, ದೇಶಕ್ಕೆ ಒಂದು ಸೂಚನೆಯನ್ನು ಕೊಡ್ತಾರೆ ಅನ್ಸುತ್ತೆ. ಇಲ್ಲಾಂದ್ರೆ ಇವ್ರನ್ನೇನೋ ಸುಮ್ಮನೆ ಕರೆದು ಬುದ್ಧಿವಾದ ಕಳಿಸಿದ್ರೆ ಅದು ಪ್ರಯೋಜನ ಬರಲ್ಲ. ಒಂದು ರಾಜ್ಯ ಬಿಜೆಪಿಯ ಒಳಗಡೆ ಚಂದ್ರಶೇಖರ್, ನಾನು ಈ ಮೂರು ಹೇಳಿಕೆಗಳನ್ನ ಇಟ್ಕೊಂಡಿದ್ದೀನಿ. ಇಟ್ ಕ್ಲಿಯರ್ಲಿ ಇಂಡಿಕೇಟ್ಸ್, ಇಂಡಿಕೇಶನ್ ಇಸ್ ವೆರಿ ಮಚ್ ಕ್ಲಿಯರ್. ಅನಂತಕುಮಾರ್ ಹೆಗಡೆಯವರ ಇತ್ತೀಚಿನ ಹೇಳಿಕೆಗಳು ಏನಿವೆ ಅದರ ಬಗ್ಗೆ ಯಡಿಯೂರಪ್ಪ ಮತ್ತು ಅವರ ಸುತ್ತಮುತ್ತಲಿರುವವರಿಗೆ ಅತೃಪ್ತಿ ಇದ್ದಂಗೆ ಕಾಣುತ್ತೆ. ಯಾರು ಯಡಿಯೂರಪ್ಪನವರು ವಿರೋಧಿಗಳಿದ್ದಾರೋ ಅವರು ಅನಂತಕುಮಾರ್ ಹೆಗಡೆಯವರ ಬೆಂಬಲಿಸೋ ಹಂಗೆ ಕಾಣುತ್ತೆ. ಏನಂತೀರಿ? ಇದು ಪವರ್ ಪಾಲಿಟಿಕ್ಸ್ ಸರ್, ಇದು 100% ಇದು. ಎಲ್ಲೋ ಒಂದು ಕಡೆ ಅನಂತಕುಮಾರ್ ಅವ್ರನ್ನ ಮುಂದಿನ ಮುಖ್ಯಮಂತ್ರಿ ಅಂತ ಒಂದು ಕಡೆ ಒಂದು ಜನಾಂಗ ಅಥವಾ ಒಂದು ಗುಂಪು ಬಿ ಜೆ ಪಿಯಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಇದೆ, ಅದು ಯಡಿಯೂರಪ್ಪನವ್ರಿಗೆ ಅದು ಇದಾಗ್ತ ಪ್ರಾಬ್ಲಮ್ ಆಗ್ತಾ ಇದೆ. ಅಲ್ಲಿ ಎರಡು ಗುಂಪು ಅಲ್ಲ, ಮೂರು ಅಲ್ಲ, ನಾಲ್ಕೈದು ಗುಂಪು ಇದಾಗಲೇ ಹೊಡೆದೋಗಿದೆ ಬಿ ಜೆ ಪಿಲಿ. ಬಿ ಜೆ ಪಿ ಡೌನ್ಫಾಲ್ ಸ್ಟಾರ್ಟ್ ಆಗೋಗಿದೆ. ಅವ್ರು ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳ ಅಧಿಕಾರಕ್ಕೆ ಬರೋದಿಲ್ಲ. ಅದೇ ನೀವು ಹೇಳಿದ್ರಲ್ಲ, ಯಡಿಯೂರಪ್ಪನವರು ನಾನು ಚುನಾವಣೆಗೆ ನಿಲ್ಲಲ್ಲ ಅಂತ ಸ್ಥಿತಿಗೂ ಸಹ ಹೋಗಿರೋದು ದುರದೃಷ್ಟಕರ. ಪ್ರಥಮವಾಗಿ ಬಿ ವಿ ಗಣೇಶ್ ಅವರ ಹೇಳಿಕೆ ನಾನು ಸ್ವಾಗತ ಮಾಡ್ತೀನಿ. ಎರಡನೇದಾಗಿ ಕಾಂಗ್ರೆಸ್ ಅವರು ಇದೇ ಕ್ವಶನ್ಗೆ ರಿಲೇಟ್ ಮಾಡ್ತಾ ಇದ್ದೀನಿ. ಮಣಿಶಂಕರ್ ಅಯ್ಯರವರು ಗುಜರಾತ್ನಲ್ಲಿ ಪ್ರಧಾನಿ ವಿರೋಧವಾಗಿ ಒಂದು ಪದ ಬಳಕೆ ಮಾಡಿದ್ರು, ನೀಚ ಅಂತ. ಅದಕ್ಕೆ ಇಮಿಡಿಯೇಟ್ ಆಗಿ ಅವ್ರನ್ನ ಸ್ಯಾಕ್ ಮಾಡಿದ್ರು, ಸಸ್ಪೆಂಡ್ ಮಾಡಿದ್ರು ಪಾರ್ಟಿಯಿಂದ. ಈ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಯೋಗ್ಯತೆ ಇದ್ದರೆ, ಮಾನ ಮರ್ಯಾದೆ ಇದ್ದರೆ ನಾಳೆ ಬೆಳಗ್ಗೆ ಅವ್ರನ್ನ ಇದರಿಂದ ತೆಗಿಬೇಕು, ಸಚಿವ ಸಂಪುಟದಿಂದ ತೆಗಿಬೇಕು. ಒಬ್ಬ ಜನಪ್ರತಿನಿಧಿಯಾಗಿ ನಮ್ಮ ಯೂನಿಯನ್ ಗೌರ್ಮೆಂಟಲ್ಲಿ ಮಿನಿಸ್ಟರ್ ಆಗಿ ನಾನು ಸಂವಿಧಾನಕ್ಕೆ ಬೆಲೆ ಕೊಡೋದಿಲ್ಲ, ಕೈ ಇಟ್ಟು ಪ್ರಮಾಣ ಮಾಡಿದಂಥವ್ರು ನಾನು ಸಂವಿಧಾನಕ್ಕೆ ಬೆಲೆ ಕೊಡಲ್ಲ, ಅದನ್ನು ಬದಲಾವಣೆ ಮಾಡೋಕ್ಕೆ ಬಂದಿರೋದಂತ ಹೇಳ್ತಾರಲ್ಲ, ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅವ್ರಿಗೆ? ಸೆಕ್ಯುಲರ್, ನಾವೆಲ್ಲರೂ ಸೆಕ್ಯುಲರು. ಕುವೆಂಪು ಅವರು ಹೇಳೋದು ಮಾನವತಾವಾದಿಗಳು ಆಗಿ ಅಂತಂದ್ರು, ವಿಶ್ವಮಾನವರಾಗಲಿ ಅಂತಂದರು. ಆದರೆ ಇಂಥ ಇವರು ಸೋಗಲಾಡಿ ರಾಜಕಾರಣಿಗಳು, ಜಾತೀಯವಾದಿಗಳು, ಧರ್ಮವಾದಿಗಳು, ಇವರಿಂದ ಪಾಠ ಕಲಿಬೇಕಾ? ನಮ್ಮ ತಂದೆ ತಾಯಿ ಯಾರು ಅಂತ ನಮಗೆ ಗೊತ್ತಿಲ್ವಾ? ಫಸ್ಟ್ ಅವ್ರ ತಂದೆ ತಾಯಿ ಯಾರು ಅಂತ ಗೊತ್ತು ಅವ್ರು ಕೇಳ್ಕೊಳ್ಳಿ. ಅವ್ರಿಗೆ ಮಾನ ಮರ್ಯಾದೆ ಇದ್ದರೆ ಇಂಥ ಪದಗಳು ಬಳಸೋ ಬದಲು ರಾಜ್ಯನ ದೇಶನ ನಡೆಸೋದು ಕಲ್ಕೊಳ್ಳಿ ಕೇಳಿ ಅವ್ರಿಗೆ. ಇವತ್ತು ನಮಗೆಲ್ಲ ಹೊಟ್ಟೆ ಉರಿತೈತೆ, ನಾವು ಒಬ್ಬ ಸೆಕ್ಯುಲರ್ ಆಗಿ ಇಡೀ ದೇಶದಲ್ಲಿ ಸೆಕ್ಯುಲರಿಸಮ್ ಮಾಡಬೇಕು, ಬುದ್ಧಿಜೀವಿಗಳು ವಿದ್ಯಾ ಎಲ್ಲ ಕಾಲೇಜ್ಗಳಲ್ಲಿ ಇರೋ ಸ್ಕೂಲ್ಗಳಲ್ಲಿ ಹೇಳ್ಕೊಡ್ತಾ ಇರೋದು ಅದನ್ನು ಮಾಡ್ತಾ ಇದ್ದಾರೆ. ಇಂಥವ್ರು ನಿಂತ್ಕೊಂಡು ಸಾರ್ವಜನಿಕರ ಮುಂದೆಗಡೆ, ಯುವಕರ ಮುಂದೆಗಡೆ ಜಾತಿ ಬಗ್ಗೆ ಮಾತಾಡ್ತಾರೆ. ಸೆಕ್ಯುಲರ್ಸ್ನ ನಿಮ್ಮ ತಂದೆ ತಾಯಿ ಇದ್ದಾರೆ ಅಂತ ಕೇಳ್ತಾರೆ. ಯಾರು ನಿಮ್ಮ ತಂದೆ ತಾಯಿ ಅಂತ ಇತಿಹಾಸ ಕೇಳ್ತಾರೆ. ನನ್ನ ತಂದೆ ತಾಯಿ ನನಗೆ ವೈಯಕ್ತಿಕವಾಗಿ ತಗೋತಾ ಇದ್ದೀನಿ ನಾನು ಇದನ್ನು. ನನ್ನ ತಂದೆ ತಾಯಿ ಇತಿಹಾಸ ಕೇಳೋಕ್ಕಿಂತ ಮುಂಚೆ ನಿನ್ನ ತಂದೆ ತಾಯಿ ಯಾರು ಹೇಳೋ ಅಂತ ಕೇಳ್ತಾ ಇದ್ದೀನಿ. ಅನಂತಕುಮಾರ್ ಹೆಗಡೆಗೆ ಸ್ವಲ್ಪ ಆದರೂ ಸ್ವಾಭಿಮಾನ ಇರಬೇಕು, ಅಥವಾ ಇನ್ನೊಂದೇನೋ ಮಾತಾಡಬೇಕಾದ್ರೆ ವಿವೇಚನೆ ಇರಬೇಕು ಒಬ್ಬ ವ್ಯಕ್ತಿಗೆ. ಇವತ್ತು ಎಷ್ಟು ಅರ್ಟ್ ಆಗ್ತಾ ಇದೆ, ಇವತ್ತು ಇಡೀ ದೇಶದಲ್ಲಿರ್ತಕ್ಕಂಥ ಅನೇಕ ಕವಿಗಳು, ಅನೇಕ ಬುದ್ಧಿಜೀವಿಗಳು, ಅನೇಕ ಪ್ರಗತಿಪರರು, ಅವ್ರಿಗೆಲ್ಲರಿಗೂ ಇವರು ಇವತ್ತು ಅವಮಾನ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿ ವಿ ಗಣೇಶ್ ಅವರೇ, ನಿಮ್ಮ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ ಬಿ ಜೆ ಪಿ ಅವ್ರಿಗೆ, ನಿಮ್ಮ ಪಕ್ಷಕ್ಕೆ ಏನೋ ಗೌರವ ಇದ್ದರೆ, ಈ ದೇಶದ ಸಂವಿಧಾನ ಬಗ್ಗೆ ಗೌರವ ಇದ್ರೆ, ಈ ರಾಜ್ಯದ ಬಗ್ಗೆ ಜನತೆಯ ಬಗ್ಗೆ ಗೌರವ ಇದೆ, ನಾಳೆ ಬೆಳಗ್ಗೆ ಕಿತ್ತಾಕ್ಸಿ ಅವ್ರನ್ನ ಫಸ್ಟ್. ಈಗ ಒಬ್ಬ ಮಂತ್ರಿ ಆಗಿರಬೇಕು ಅಂತ ಬಸವಣ್ಣ ಹೇಳ್ತಾರೆ. ಒಬ್ಬ ಮಂತ್ರಿ, ಅವರು ಮಹಾಮಂತ್ರಿ ಆಗದಂಥವ್ರು ಬಿಜಲ್ ರಾಜ್ಯದಲ್ಲಿ ಯಾಗಿರ್ಬೇಕು ಅಂತಕ್ಕಂಥದ್ದನ್ನು ಅವ್ರು ಹೇಳುವಾಗ, ಅವರ ಏನೇ ಇದ್ರೂ ಸಂಪತ್ತಿದ್ರು, ರೂಪ ಇದ್ರು, ಎಲ್ಲ ಇದ್ರೂ ಅಹಂಕಾರಕ್ಕೆ ಆಸ್ಪದ ಇಲ್ಲದೇ ಇರತಕ್ಕಂಥ ಮಂತ್ರಿ ಇರಬೇಕು ಅಂತಕ್ಕಂಥದ್ದನ್ನು ಬಸವಣ್ಣ ಹೇಳ್ತಾರೆ. ಅದೇ ರೀತಿ ಅಹಂಕಾರ ಇದ್ದಂಥವರು ಯಾಗಿರ್ತಾರೆ ಅಂತಂದರೆ, ಅಹಂಕಾರದವರು ಅಯೋಗ್ಯವಾದಂಥವರು ಅಂದರೆ
ಒಬ್ಬ ಮಂತ್ರಿ ಸ್ಥಾನದಲ್ಲಿ ಇರ್ತಕ್ಕಂಥವನು ಹೇಗಿರಬೇಕು ಅಂತ ಬಸವಣ್ಣ ಆವತ್ತೇ ಹೇಳಿರ್ತಕ್ಕಂಥ ಇದರಲ್ಲಿ ಈ ಬಸವಣ್ಣನ ತತ್ವ ಮತ್ತು ಇದೆಲ್ಲ ಗೊತ್ತಿಲ್ಲದೆ ಇರ್ತಕ್ಕಂಥ ಅಯೋಗ್ಯರೇನಾದರೂ ಆ ಸ್ಥಾನಮಾನದಲ್ಲಿ ಕೂತಿದಾರ ಅಂತಕ್ಕಂಥ ಅದು ಒಂದು. ಅಂದ್ರೆ ನೀವು ಕೇಳ್ತಾ ಇರೋದು ಅನಂತ್ ಕುಮಾರ್ ಹೆಗಡೆ ಆ ಸ್ಥಾನಕ್ಕೆ ಅಯೋಗ್ಯರ ಅಂತ. ಅದೇ ಬಸವಣ್ಣ ಹೇಳಿದ್ದದು, ಬಸವಣ್ಣ ಹೇಳಿದ್ದದು. ಎರಡನೇ ಪಾಯಿಂಟ್, ಎರಡನೇ ಪಾಯಿಂಟ್, ಒಬ್ಬ ಸಂವಿಧಾನದ ವಿರುದ್ಧವಾಗಿ ಏನಾದರೂ ಮಾತಾಡಿದ್ರೆ, ಆ ಸಂವಿಧಾನದಲ್ಲಿ ನಂಬಿಕೆ ಇಲ್ಲದೆ ಇದ್ರೆ ಅವನು ನಕ್ಸಲೇಟ್ ಇನ್ನೊಬ್ರು ಆಗ್ತಾರೆ. ಸಂವಿಧಾನದ ವಿರುದ್ಧವಾಗಿ ಯಾರಾದರೂ ಮಾತಾಡಿದ್ರೆ, ಸಂವಿಧಾನದ ಪರವಾಗಿ ಈ ರಾಜ್ಯ ನಡೀತಾ ಇದೆಯಾ, ಈ ದೇಶ ನಡೀತಾ ಇದೆಯಾ ಅಂತ ಒಂದು ಕಡೆ ರಾಜ್ಯಪಾಲರು ಇದ್ದಾರೆ, ಇನ್ನೊಂದು ಕಡೆ ಪ್ರೆಸಿಡೆಂಟ್ ಇದ್ದಾರೆ, ಇವರಿಬ್ಬರೂ ಅಬ್ಸರ್ವೇಷನ್ ಮಾಡ್ತಾ ಇರಬೇಕು. ಈ ರಾಜ್ಯದಲ್ಲಿ ಒಬ್ಬ ಮಂತ್ರಿ ಸಂವಿಧಾನದ ವಿರುದ್ಧವಾಗಿ ಮಾತಾಡಿದ್ದಾರೆ ಅಂತಂದರೆ, ಅವರ ವಿರುದ್ಧವಾಗಿ ನಮ್ಮ ರಾಜ್ಯಪಾಲರು ಡೆಲ್ಲಿಗೆ ಇವರಿಗೆ ಏನು ರಿಪೋರ್ಟ್ ಮಾಡಿದ್ದಾರೆ, ಮತ್ತು ಯಾವ ರೀತಿ ನಕ್ಸಲೇಟ್ಸನ್ನು ಸಂವಿಧಾನದ ನಂಬಿಕೆ ಇಲ್ದಿರ್ತಕ್ಕಂಥ ಟ್ರೀಟ್ ಮಾಡ್ತಿರೋ, ಯಾವ ರೀತಿ ಕ್ರಿಮಿನಲ್ ಇದರಲ್ಲಿ ಇದು ಮಾಡ್ತಿರೋ ಆ ರೀತಿ ಟ್ರೀಟ್ಮೆಂಟ್ ಮಾಡಿ ಅವ್ರ ಮೇಲೆ ಕೇಸ್ ಬುಕ್ ಮಾಡಬೇಕು, ಒಳಗಡೆ ಹಾಕ್ಬೇಕು. ಅಂದ್ರೆ ನಿಮ್ ಪ್ರಕಾರ ಅನಂತ್ ಕುಮಾರ್ ಹೆಗಡೆ ಪೊಲಿಟಿಕಲ್ ನಕ್ಸಲೈಟ್? ಹೌದು ಹೌದು, ಸಂವಿಧಾನದ ವಿರುದ್ಧವಾಗಿ ಮಾತಾಡುವಾಗ ಇನ್ನೇನಾಯ್ತು? ದೇಶಭಕ್ತಿಗೆ ಹೊಸ ತರ ವ್ಯಾಖ್ಯಾನ ಕೊಡ್ತಾ ಇದ್ರಲ್ಲ ಇವರು, ಇದು ಯಾವ್ದಿದು? ಅವ್ರನ್ನ ಬರೀ ಮೀಸಲಾತಿ ವಿರೋಧಿಗಳು, ದಲಿತ ವಿರೋಧಿಗಳು, ರೈತರ ವಿರೋಧಿಗಳು ಈ ತರ ಅಂತ ಇದ್ರು. ಇವಾಗ ಸಂವಿಧಾನನೇ ನೇರವಾಗಿ ವಿರೋಧ ಮಾಡಕ್ ಬಂದ್ಬಿಟ್ರೆ ಉಳಿಬಾರ್ದಲ್ವಾ? ಆಸ್ಕ ಗಣೇಶ್ ಒಂದು ಎರಡ್ ಮೂರು ಮಾತುಗಳು. ಚಂದ್ರಶೇಖರ್ ಮಾತಾಡ್ತಾ ಹೇಳಿದ್ರು ರೌಡಿ ಅವರು, ರೌಡಿ ಆದವ್ರು ಆದರೆ ಆಗುತ್ತಾರೆ. ಇವರು ಹೇಳಿದ್ರು ನಕ್ಸಲೈಟ್, ಇವರೊಂಥರ ಪೊಲಿಟಿಕಲ್ ನಕ್ಸಲೈಟ್ ಅಂತ ಅಂದರು. ನಿಮ್ಮ ರಿಯಾಕ್ಷನ್ ಸರ್? ಸರ್ ಈಗ ಪದಗಳ ಬಳಕೆ ಅವರ ಮನಸ್ಸು ಸ್ಥಿತಿ ಮತ್ತು ಸಂದರ್ಭವನ್ನು ಅನುಸರಿಸಿರುತ್ತೆ, ನಾನು ಅದಕ್ಕೆ ಚರ್ಚೆ ಮಾಡೋಕ್ಕೆ ಆಗಲ್ಲ. ಆ ರೌಡಿ ಅನ್ನೋ ಪದ ಅವ್ರು ಹೇಳಬೇಕು ಅಂತಿತ್ತು ಏನೋ ಈ ಸಂದರ್ಭಕ್ಕೆ ಬಂದಂಥ ಮಾತು ಅದು. ನಾನು ಸ್ಟ್ರೀಟ್ ರೌಡಿ ಅಲ್ಲ, ಇರಲಿ, ನಾನು ಸರ್ ನಾನು ನಿಮ್ಮ ಹೇಳಿಕೆಗಳು ಚಾಕು ಚೂರಿ ಶಾಂತಿ ನೆಮ್ಮದಿ ಹಾಳು ಮಾಡಿದವರು, ಶಾಂತಿ ನೆಮ್ಮದಿ ಹಾಳು ಮಾಡಿದವರು ಬೀದಿ ನಿಂತ್ಕೊಂಡವರು. ಸರ್ ಈಗ ನಾನು ಅದನ್ನು ಹೇಳಿದ್ದು ಪದಗಳನ್ನು ಹಾಡುವಾಗ ಬಹಳ ಎಚ್ಚರಿಕೆಯಿಂದ. ಅವರು ಒಂದು ಮಾತು ಹೇಳಿದರೆ, ಸಂವಿಧಾನದಲ್ಲಿ ಜಾತ್ಯಾತೀತದ ಬಗ್ಗೆ ಪ್ರಸ್ತಾಪವಿದೆ, ಅದನ್ನು ಒಪ್ಪಿಕೊಳ್ಳಬೇಕು ಎಂದು ಕೆಲವರು ಹೇಳುತ್ತಾರೆ. ಸಂವಿಧಾನದ ಮೇಲೆ ನನಗೆ ಗೌರವವಿದೆ, ಇದು ಹೇಳಿರೋದು ಅನಂತಕುಮಾರ್ ಹೆಗಡೆ. ಸಂವಿಧಾನ ಕಾಲಕಾಲಕ್ಕೆ ಸಾಕಷ್ಟು ಬಾರಿ ಬದಲಾವಣೆಯಾಗಿದೆ, ಮುಂದೆಯೂ ಬದಲಾಗುತ್ತದೆ, ಅಷ್ಟೇ ಹೇಳಿದ್ರೆ ಚೆಂದಾಗಿತ್ತು. ಅದನ್ನು ನಾವು ಬದಲಾಯಿಸಕ್ಕೆ ಬಂದಿದ್ದೀವಿ ಅಂತ ಹೇಳಿರೋದು ಮಾತು ಹೇಳಿದ್ರು ಅಹಂಕಾರ. ವಿಲ್ ಡಿಸ್ಕಸ್, ಒಂದು ವಿರಾಮ ಸಮಯ ಬಂದಿದೆ, ನಾನು ಮತ್ತೆ ನಿಮ್ಮ ಹತ್ರ ಕೊಡ್ತೇನೆ. ಪ್ರೀವೀಕ್ಷಕರ ಅವರು ಇನ್ನೂ ಒಂದು ಮಾತಾಡ್ತಾರೆ, ಅವರು ಇಂಡೈರೆಕ್ಟ್ಲಿ ಮನುಸ್ಮೃತಿಯನ್ನು ಅವರು ಡಿಫೆಂಡ್ ಮಾಡ್ಕೋತಾರೆ. ನಮ್ಮನ್ನು ಮನುವಾದಿಗಳು ಅಂತ ಕರೀತಾರೆ, ಮನುಸ್ಮೃತಿ ಅಂತಿದ್ರು. ಆವಾಗ ಮನುಸ್ಮೃತಿ ಇತ್ತು, ಈಗ ಅಂಬೇಡ್ಕರ್ ಸ್ಮೃತಿ ಇದೆ ಅಂತ. ಸ್ಮೃತಿ ಅನ್ನುವ ಶಬ್ದವನ್ನು ಅವರು ಮನುಸ್ಮೃತಿಯಿಂದ ಆ ಸ್ಮೃತಿ ಎತ್ಬಿಟ್ಟು ಅಂಬೇಡ್ಕರ ಎದುರಿಗೆ ಹಾಕ್ತಾರೆ. ಅಂದರೆ ಮನುಸ್ಮೃತಿಯನ್ನು ಹೇಗೆ ಟೀಕೆ ಮಾಡ್ತೀವೋ ಹಾಗೆ ಇದು ಅಂಬೇಡ್ಕರ್ ಸ್ಮೃತಿ, ಇದನ್ನು ಟೀಕೆ ಮಾಡಬೇಕು. ಆ ಮೂಲಕ ಸಂವಿಧಾನವನ್ನು ಅವರು ಅಗೌರವದಿಂದ ಕಂಡಿದ್ದಾರೆ. ಅಂಬೇಡ್ಕರ್ ಬಗ್ಗೆ ಒಂದು ಒಳಗಡೆ ಅಸಹನೆ ಇದೆ ಅವರಿಗೆ, ಅಂಬೇಡ್ಕರ್ ಯಾಕೆಂದರೆ ದಲಿತರ ಪರವಾಗಿ ಮಾಡಿದವರು ಎಲ್ಲರೂ ಹಂಗೆ. ಒಂದು ನಿಮಿಷ ಯಾರು ಶ್ರೇಷ್ಠತೆಯ ಪ್ರಶ್ನೆ ಇರುತ್ತಲ್ಲ, ನಾನು ಬ್ರಹ್ಮನ ತಲೆಯಿಂದ ಹುಟ್ಟಿದ್ದೀನಿ ಅನ್ನೋರಿಗೆ ಕಾಲಿನಿಂದ ಹುಟ್ಟಿದವರು ಯಾರು ಅಂತ ನಂಬಿರ್ತಾರ, ಅವ್ರ ಮೇಲೆ ಬೇರೆ ಒಂದು ಕೀಳು ಭಾವನೆ ಇರುತ್ತೆ. ಸೊ ಹಾಗೇನೇ ಭುಜದವ್ರು ಬೇಕು, ಭುಜದಲ್ಲಿ ಕ್ಷತ್ರಿಯ ಹುಟ್ಟಿದವರು, ತಲೆ ರಕ್ಷಣೆ ಮಾಡೋಕೆ ಭುಜನೇ ಬೇಕು ತಾನೆ, ಭುಜ ಇಲ್ಲದಿದ್ರೆ ತಲೆ ನಿಂತ್ಕೊಳ್ಳಲ್ಲ, ಬಿದ್ದು ಹೋಗ್ಬಿಡುತ್ತೆ. ಸೊ ಆದ್ದರಿಂದ ಅವರೋಡು ಇಡೀ ಏನು ಈ ವರ್ಣಾಶ್ರಮ ಧರ್ಮ ಏನಿದೆ ನಮ್ಮ ಸಂಸ್ಕೃತಿಯಲ್ಲಿ ಅದನ್ನು ಅವರು ಡಿಫೆಂಡ್ ಮಾಡಿಕೊಳ್ಳುವ ರೀತಿ, ಅನಂತಕುಮಾರ್ ಹೆಗಡೆ ಮಾತ್ರ ಸುಮ್ಮನೆ ನೀವು ಎತ್ತ ಹಾಕೋಕ್ಕಾಗಲ್ಲ. ಅಲ್ಲಿರುವ ಅಸಹನೆ, ಅಲ್ಲಿರುವ ಜಾತಿ ಪದ್ಧತಿಯನ್ನು ಡಿಫೆಂಡ್ ಮಾಡಿಕೊಳ್ಳುವ ವಿಧಾನ, ಹಾಗೆ ದಲಿತರನ್ನು ಮತ್ತು ಶೂದ್ರರನ್ನು ಟೀಕೆ ಮಾಡುವ ರೀತಿ, ಇದು ಅದು ಒಳಗಡೆ ಇರುವಂಥದ್ದು. ಈ ಭಾಳಷ್ಟು ನಾನು ಎಲ್ಲ ಬರ್ತೀನಿ ನನಗೆ ಈಗ ವಿರಾಮಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲ ಮೇಲ್ಜಾತಿಯವರಿಗೆ ಇರುತ್ತೆ ಅಂತಲ್ಲ, ಅದು ಬಟ್ ಅದು ಮೇಲ್ಜಾತಿಯ ಮನಸ್ಸು ಅಂತ ನಾನು ಹೇಳ್ತೀನಿ. ಆ ಮೇಲ್ಜಾತಿಯ ಮನಸ್ಸು ಅನಂತಕುಮಾರ್ ಹೆಗಡೆಯವರಲ್ಲಿ ಹೇಗೆ ಬೇರ್ಬಿಟ್ಟಿದೆ ಅಂದರೆ, ಅವರು ಹಿಂದೂಗಳಲ್ಲೇ ಬೇರೆ ಜಾತಿಯವ್ರನ್ನ ಶೂದ್ರನ ಒಪ್ಪುಗಳಲ್ಲ, ಮುಸ್ಲಿಮರು ಆಗದೇ ಇಲ್ಲ. ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆಯವರ ಹೇಳಿಕೆಗೆ ಬಂದ ಪ್ರತಿಕ್ರಿಯೆಗಳು ಇವತ್ತು ಎಲ್ಲರೂ ಖಂಡಿಸಿದರು. ಸೊ ಅನಂತಕುಮಾರ್ ಹೆಗಡೆಯವರು ಈ ಮಾತನ್ನು ಆಡಿದ್ದು ಯುವ ವಿಪ್ರ ಸಮಾವೇಶ ಅಂತ, ನಾವು ಅಂದರೆ ಬ್ರಾಹ್ಮಣ ಯುವಕರ ಸಂಘಟನೆ ಅದು. ಅಲ್ಲಿ ಹೋದರು, ಅಲ್ಲಿರುವವರೆಲ್ಲ ಮನುವಾದಿಗಳು ಅಂತಲೂ ನಾನಲ್ಲ, ಬ್ರಾಹ್ಮಣರಲ್ಲೂ ಕೂಡ ಆರೋಗ್ಯಪೂರ್ಣವಾಗಿ ಮಾತನಾಡುವರಿದ್ದಾರೆ. ಇವರಿಗೆ ಅವರನ್ನು ಒಗ್ಗೂಡಿಸ್ಬೇಕು ಅಂತ ಅನಿಸುವುದಕ್ಕಾಗಿ ಅವರು ಬ್ರಾಹ್ಮಣೇತರರ ಮೇಲೆ ಡಿಫ್ರೆಂಟಾಗಿ ಅಟ್ಯಾಕ್ ಮಾಡಿದ್ದರು. ಅಂದರೆ ಅವರು ಮಾತನಾಡ್ತಿದ್ದ ಸ್ಥಳ ಬ್ರಾಹ್ಮಣರ ಸಮಾವೇಶ, ಅವರು ಮಾತಾಡ್ತಾ ಇದ್ದುದು ಮನುವಾದ, ಅವರು ಉದಾಹರಣೆ ಕೊಡ್ತಾ ಇದ್ದು ಮನುಸ್ಮೃತಿಯಿಂದ ಅಂಬೇಡ್ಕರ್ ಸ್ಮೃತಿ ಅಂತ. ಸೊ ಆ ಸ್ಮೃತಿ ಶಬ್ದವನ್ನು ತಂದಾಕೆ, ಅಂದರೆ
ಮನುಸ್ಮೃತಿಯನ್ನು ನೀವು ಆವಾಗ ವಿರೋಧಿಸ್ತೀರಿ ಅನ್ನೋ ಮಾತನ್ನು ಹೇಳ್ತಾರೆ, ಬೈತೀರಿ. ಇದು ಅಂಬೇಡ್ಕರ್ ಸ್ಮೃತಿ ಅಲ್ವಾ? ಆ ಮೂಲಕ ಈ ದೇಶದ ಸಂವಿಧಾನವನ್ನು ಯಾವುದೋ ಪುರಾತನ ಸ್ಮೃತಿಯ ಒಂದಿಗೆ, ಯಾವ ಸ್ಮೃತಿ ಅದು? ಆ ಮನುಸ್ಮೃತಿ ಜಾತೀಯವಾದವನ್ನು ಬಿತ್ತಾ ಇರುವಂಥದ್ದು, ಪುರುಷ ಮತ್ತು ಮಹಿಳೆಯರ ನಡುವೆ ವ್ಯತ್ಯಾಸವನ್ನು ಬಿತ್ತಾ ಇದ್ದುದಂಥದ್ದು, ಮಹಿಳೆಯರು ಎರಡನೇ ದರ್ಜೆ ಪ್ರಜೆಯಾಗಿ ನೋಡ್ತಾ ಇದ್ದಂಥ ಮನುಸ್ಮೃತಿಯನ್ನು, ಮನುಸ್ಮೃತಿಗೆ ಅವರು ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ಹೋಲಿಕೆ ಮಾಡ್ತಾರೆ. ಈ ಅಪಾಯಕಾರಿ ಮನಸ್ಸು ನೋಡಿ, ಇದು ಇದ್ರ ಒಳಗಡೆ ಇರುವುದು ವಿಷಯ. ಒಳಗಡೆ ಇರುವುದು ಈ ಜಾತಿ ವ್ಯವಸ್ಥೆಯನ್ನು ಉಳಿಸ್ಕೊಂಡು ಹೋಗಬೇಕು ಅಂತ, ಒಳಗಡೆ ಇರುವುದು ತಮ್ಮ ಶ್ರೇಷ್ಠತೆಯ ಕಲ್ಪನೆ, ನಾನು ಮೇಲ್ಜಾತಿಯಲ್ಲಿ ಬಂದರಿಂದ ನಾನು ಮಹಾನ್ ಶ್ರೇಷ್ಠನಾಗಿದ್ದೇನೆ, ಉಳಿದವರೆಲ್ಲ ಕನಿಷ್ಠರಾಗಿದ್ದಾರೆ. ಇದು ಈ ದೇಶದ ಜನರಿಗೆ ಅರ್ಥ ಆಗುತ್ತೆ, ದಲಿತರಿಗೆ ಅರ್ಥ ಆಗುತ್ತೆ, ಅರ್ಥ ಮಾಡ್ಕೊತಾರೆ. ಎಸ್ ನಟರಾಜ್ ಗೌಡ್ರು, ಒಂದು ಬರ್ತ್ ಎಸ್ ಪ್ಲೀಸ್ ಗೋ ಇಟ್, ಐ ವಿಲ್ ಕಮ್ ಬ್ಯಾಕ್. ಅವರು ನಾನು ಅವ್ರ ಹೇಳಿಕೆಯನ್ನು ಯಾಕೆ ಅಂತ ಅಲ್ಲಿವರೆಗೂ ಹೇಳಿದ್ರೆ ಚೆನ್ನಾಗಿತ್ತು. ನಾನು ಎಲ್ಲವೂ ಆಮೇಲೆ ನಾವು ಬಂದಿರೋದೇ ಬದಲಾಯಿಸಕ್ಕೆ ಅನ್ನೋ ಪದ ಇದೆಯಲ್ಲ, ಅದು ಯಾವುದೇ ಒಂದು ಅಧಿಕಾರದಲ್ಲಿರತಕ್ಕಂಥ ವ್ಯಕ್ತಿಗೆ ಕಾಂಗ್ರೆಸ್ ಆಗಲಿ BJP ಆಗಲಿ ಇನ್ನೊಂದಾಗಲಿ ಬರಬಾರ್ದು. ಯಾಕೆಂದರೆ ಇದು ಸಂವಿಧಾನ ಎನ್ನತಕ್ಕಂಥದ್ದು ನಮಗೆ ಭಗವದ್ಗೀತೆ, ಬೈಬಲ್ಲು, ಕುರಾನು, ಸಾಹಿಬ್ ಗ್ರಂಥ, ಇದು ದೇಶಕ್ಕಿರ್ತಕ್ಕಂಥ ಒಂದು ಸಂವಿಧಾನ. ಸಂವಿಧಾನ ಯಾಕೆ ಬದಲಾಗುತ್ತೆ ಅನ್ನತಕ್ಕಂಥದ್ದು ಆಯಾ ಕಾಲಕ್ಕೆ ದೇಶದ ಪ್ರಗತಿಗಾಗಿ ಅದರಲ್ಲಿರತಕ್ಕಂಥ ನ್ಯೂನ್ಯತೆಗಳನ್ನು ಆವತ್ತಿನ ಪಾಲಿಸಿಕೊಂಡಂಥ ನ್ಯೂನ್ಯತೆಗಳನ್ನು ಈ ಕಾಲಕ್ಕೆ ಸರಿ ಮಾಡಬೇಕಾದಂಥ ಪರಿಸ್ಥಿತಿ ಒಬ್ಬ ಅದು ಸಂಸತ್ತಿನಲ್ಲಿ ಎಲ್ಲರ ಒಟ್ಟಾಭಿಪ್ರಾಯದ ಮೇಲೆ ಬದಲಾಗತಕ್ಕಂಥ ನೀತಿಯೇ ವಿನಃ ಇವರೆಲ್ಲೋ ನಿಂತ್ಕೊಂಡು ಒಂದು ಭಾಷಣದ ಹೇಳಿದ ಮಾತ್ರಕ್ಕೆ ಬದಲಾಗುತ್ತೆ ಅನ್ನೋದು. ಇದು ಈ ರೀತಿ ಆದಂಥ ಒಂದು ಮನಸ್ಥಿತಿ ಹೋಗಿ ಸಮಾಜಕ್ಕೆ ಕೊಟ್ಟಂತ ಸಂದೇಶ ಯಾವುದು? ತಪ್ಪು ತಪ್ಪು ಸಂದೇಶ ಅವ್ರು ಕೊಟ್ಟ ಮಾತಕ್ಕೆ ಸಂದೇಶ ಸಂದೇಶ. ನಾನೊಂದು ಮಾತು ಕೇಳ್ತೀನಿ, ನೀವು ಬಹಳ ಇದುವರೆಗೆ ತುಂಬ ಹೆಲ್ದಿಯಾಗಿ ಮಾತಾಡಿ, ಐ ಅಪ್ರಿಸಿಯೇಟ್. ರಾಜಕೀಯ ಪಕ್ಷಗಳ ಕಟ್ಟುಪಾಡುಗಳ ನಡುವೆ ನೀವು ನಿಮ್ಮ ಬಹಳ ಅದ್ಭುತವಾಗಿ ಹೇಳಿದ್ರಿ. ನಿಮಗೆ ಇಂಥ ನಿಮ್ಮ ಪಕ್ಷದ ಒಬ್ಬ ಸಚಿವರು ಈ ರೀತಿ ಹೇಳಿದ್ರ ಬಗ್ಗೆ ನಾನು ಒಂದು ನಿಮಿಷ, ಒಂದು ಸಣ್ಣ ವಿಷಾದ ಭಾವ ಇದೆಯಾ ನಿಮಗೆ? ಇದೆ. ವೆರಿ ಗುಡ್, ವೆರಿ ಗುಡ್, ಐ ಅಪ್ರಿಸಿಯೇಟ್. ಇಟ್ಸ್ ಎ ಬ್ಯೂಟಿಫುಲ್ ಸ್ಟ್ಯಾಂಡ್. ಮಾತಾಡೋದು ತಪ್ಪು ಮಾತಾಡೋದು ಅದು ತಿದ್ದುಕೊಳ್ಳೋ ದೊಡ್ಡ ಮನುಷ್ಯ. ಯಸ್, ಇದು ರಿಪೀಟ್ ಈಗ. ಯಸ್ ಯಸ್, ಮಾತಾಡೋದು ತಪ್ಪು ಮಾತಾಡ್ತೀವಿ ಸರ್, ಅದು ಮನುಷ್ಯನ ನೀತಿ, ಅದು ಉದ್ದೇಶ ಪೂರ್ವಕವಾಗಿರಬಾರ್ದು. ನಿಮ್ಮಂತವರ ಆರೋಗ್ಯ ಪೂರ್ಣ ಮನಸ್ಸೇ ಆ ಪಕ್ಷವನ್ನ ದೇಶವನ್ನ. ಇಲ್ಲ ಇಲ್ಲ, ಅವರು ಆಗ್ತಾರೆ, ಆ ಪಕ್ಷ ನಾಶ ಆಗುತ್ತೆ, ಅದು ಉಳಿಬೇಕಾದ್ರೆ ಇಂತ ಆರೋಗ್ಯ ಪೂರ್ಣ ಮನಸ್ಸುಗಳು ಬೆಳೆದ್ರೆ ಮಾತ್ರ. ವಿಷಾದ ವ್ಯಕ್ತಪಡಿಸಿದ್ರೆ ಐ ಅಪ್ರಿಸಿಯೇಟ್. ಮಂತ್ರಿಗಳು ಕರೆಸಿದ್ದಾರೆ ಅಂತಂದ್ರೆ ನೋಡಿ ಸರ್, ಒಳ್ಳೆ ಸೂಚನೆ ಅಂತ ನಾವು ತಿಳ್ಕೊಳ್ಳೋಣ. ಆ ಬಗ್ಗೆ ಈಗ ನೋಡಿ, ಯಸ್ ನಾವು ಪ್ರಜಾಪ್ರಭುತ್ವ. ನನ್ನ ಪ್ರಶ್ನೆ ಇರೋದು, ಒಂದು ಮನುಸ್ಮೃತಿಯನ್ನ ಡಿಫೆಂಡ್ ಮಾಡ್ತಾ ಸಂವಿಧಾನವನ್ನ ಅಂಬೇಡ್ಕರ್ ಸ್ಮೃತಿ ಅಂತ ಕರೀತಾರೆ ಅವರು. ಯಸ್ ಯುವರ್. ಇಲ್ಲ ಅದೇನೆ, ಈಗ ನಾವು ಪ್ರಜಾಪ್ರಭುತ್ವದಲ್ಲಿ ಇದ್ದೀವಿ, ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವನೇ ಧರ್ಮ, ಸಂವಿಧಾನನೇ ಧರ್ಮಗ್ರಂಥ. ಈ ಧರ್ಮಗ್ರಂಥಕ್ಕೆ, ಈ ಧರ್ಮಗ್ರಂಥದಲ್ಲಿ ಎಲ್ಲ ಧರ್ಮಗಳು ಬರ್ತವೆ, ಎಲ್ಲ ಜಾತಿಗಳು ಬರ್ತವೆ. ಈವನ್ ಅಂಬೇಡ್ಕರ್ ಸ್ಮೃತಿ ಅಂತ ಏನಾದ್ರು ಹೇಳಿದ್ರೆ ಅದು ಅದನ್ನು ಅವರು ವ್ಯಂಗ್ಯದ ರೀತಿಯಲ್ಲಿ ಹೇಳಿದ್ದಾರೆ ಅಂತ ನಾವು ತಗೊಬೇಕಾಗ್ತದೆ. ಯಾಕಂದ್ರೆ ಇದು ನೂರ ಮೂವತ್ತು ಕೋಟಿ ಜನಗಳ ಒಂದು ಅಸ್ಮಿತೆ. ಇದು ಸಂವಿಧಾನ ಅನ್ನೋದು 130 ಕೋಟಿ ಜನಸಂಖ್ಯೆಯ ಅಸ್ಮಿತೆ. ಇದಕ್ಕೆ ಮಾಡತಕ್ಕಂಥ ಅಪಮಾನ ಅಂದರೆ ಇಡೀ ದೇಶಕ್ಕೆ ಮಾಡತಕ್ಕಂಥ ಅಪಮಾನ ಅಂತ. ಇವತ್ತು ಅನಂತಕುಮಾರ್ ಹೆಗಡೆ ಅವರು ಹೇಳ್ತಿದ್ದಾರಲ್ಲ, ಅದು ಕೇವಲ ಅವರ ಮಾತಲ್ಲ, ಇಡೀ BJP ಅವರ ಸಿದ್ಧಾಂತ, ಅವ್ರ ತತ್ವಗಳಿರದೆ ಇದರಲ್ಲಿ ಅದನ್ನು ಇವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನು ಇವರು ಒಬ್ಬರೇ ಹೇಳಿರಲಿಲ್ಲ, ಇದನ್ನ ನಾಗ್ಪುರದ ನಾಯಕರು ಹೇಳಿದ್ರು. ಗೋ ಮಧುಸೂದನ್ ಅವರು ರಾಜ್ಯ ನಾಯಕರು, ಅವರು ಕೂಡ ನಿಮ್ಮ BJP MLC ಅವರು, ಅವರು ಕೂಡ ಒಂದು ಮಾತು ಹೇಳಿದ್ರು, ಈ ಸಂವಿಧಾನ ನಾನು ಒಪ್ಪದೇ ಇಲ್ಲ ಅಂತ. ಅದು ಕೂಡ ಪ್ರತಿಭಟನೆ ಆಗಿ ಅವ್ರ ಮೇಲೆ ಕೇಸ್ಗಳೆಲ್ಲ ಆಗಿದೆ. ಸಿ ಇಲ್ಲಿ ಏನ ನೋಡ್ಬೇಕಾದ್ದೇನಂದ್ರೆ, ಯಾರು ಈ ಸಂವಿಧಾನವನ್ನ ವಿರೋಧ ಮಾಡ್ತಾರೆ ಅವರನ್ನ ಶಾಶ್ವತವಾಗಿ ರಾಜಕೀಯದ ನಿವೃತ್ತಿ ಮಾಡ್ಲಿಕ್ಕೆ ಜನ ಪಣ ತೊಡಬೇಕಾಗ್ತದೆ. ಯಾಕಂದ್ರೆ ತುಂಬಾ ಜನ, ಇವತ್ತು ತುಂಬಾ ಜನ ನೋವು ಮಾಡಿಕೊಂಡು ದಲಿತರಾಗ್ಬೋದು, ಅಲ್ಪಸಂಖ್ಯಾತರಾಗ್ಬೋದು, ಏನು ಧ್ವನಿ ಇಲ್ಲದವರು ಎಲ್ಲರಿಗೂ ಇವೊಂದು ಅವಕಾಶ ಕೊಟ್ಟಿದೆ ಈ ಸಂವಿಧಾನ. ಈ ಸಂವಿಧಾನ ಇಲ್ಲದೇ ಇದ್ರೆ ಈ ಸಾಮಾಜಿಕವಾಗಿ, ಈ ಆರ್ಥಿಕವಾಗಿ, ಈ ತರ ಒಂದು ಪ್ರಜಾಪ್ರಭುತ್ವದಲ್ಲಿ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಈ ಸಂವಿಧಾನ ದಲಿತರು ಅನಂತಕುಮಾರ್ ಹೆಗಡೆ ಮನೆಯ ಕೊಟ್ಟಿಗೆ ಬಚ್ಚಿರ್ ತೊಳಿತಾ ಕೂತ್ಕೋಬೇಕಾಗಿತ್ತು ಅವರು. ಅಲ್ಲ ಅದೇನೆ, ಅವರು ಅದನ್ನ ಇಷ್ಟಪಡ್ತಾರೆ, ದಲಿತರು ಅವ್ರ ಮನೆಯ ಬಚ್ಚಿರ್ ತೊಳಿತಾ ಇರಬೇಕು. ಯಾವುದೇ ಮನುಸಿದ್ಧಾಂತಗಳು, ಮನುಸ್ಮೃತಿಗಳು, ಇಂಥ ಅವಕಾಶಗಳನ್ನ ಬರ್ತೇನೆ, ಇಂಥ ಶಕ್ತಿಯನ್ನ, ಇಂಥ ಅವಕಾಶಗಳನ್ನ ಸಮಾಜದಲ್ಲಿ ಸಮಾನತೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾವ ಧರ್ಮ ಗ್ರಂಥಗಳು ಕೂಡ ಇಂಥ ಸಮಾನತೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಸಾವಿರಾರು ವರ್ಷಗಳಿಂದ ಕೊಟ್ಟಿರ್ತಕ್ಕಂಥ ಸಮಾನತೆಯನ್ನ ಕೊಟ್ಟಿರ್ತದ ಬರೀ ಸಂವಿಧಾನ ಮಾತ್ರನೇ. ಈ ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಮಾನ ಏನು, ಅವ್ರಿಗೆ ಕ್ಷಮೆ ಕೊಡಲಾರ್ದಂತ ಅಪಮಾನ. ಹಂಗಾಗಿ ಅವರು ಕ್ಷಮೆ ಯಾಚಿಸಬೇಕು. BJP ಪಕ್ಷ, ನರೇಂದ್ರ ಮೋದಿ ಅವರು ಅವರನ್ನ ಸಂಪುಟ ಸಭೆಯಿಂದ ಕಿತ್ತಾಕ್ಬೇಕು. ಅವರು ರಾಜ್ಯ ಜನತೆ ಮುಂದೆ, ದೇಶ ಜನತೆ ಮುಂದೆ ಕ್ಷಮೆಯನ್ನು ಆಚರಿಸಬೇಕು. ಈ ಮನುಸ್ಮೃತಿ ಅನ್ನೋದು ಅದರಲ್ಲಿ ಸ್ಮೃತಿ ಕಿತ್ಕೊಂಡು ಅಂಬೇಡ್ಕರ್ ಸ್ಮೃತಿ ಅಂತಾರೆ. ಮನುಸ್ಮೃತಿಯ ಬಗ್ಗೆ
ನಾವೆಲ್ಲ ಏನು ಆ ಭಾವನೆಯೇ ಅವರು ಸಂವಿಧಾನದ ಮೇಲೆ ಬಗ್ಗೆ ತರ್ತಾರೆ. ಎಸ್, ವಾಟ್ ಯುವರ್ ರಿಯಾಕ್ಷನ್ ಸರ್? ಫಸ್ಟ್ ಆಫ್ ಆಲ್ ಇವರಿಗೆ ಇನ್ನೂ ಅವರು ಅಜೆಂಡಾಯಿಂದ ಆಚೆ ಬಂದಿಲ್ಲ. ಅವ್ರ ಇಡನ್ ಅಜೆಂಡಾ ಏನಿದೆಯೋ ಭಾರತೀಯ ಜನತಾ ಪಕ್ಷದ್ದು, ಅದು ಪೂರ್ತಿ ಅವ್ರ ತಲೆಯಲ್ಲಿದೆ. ಮನುಸ್ಮೃತಿ, ಇವರು ಜಾತಿ ಆಚೆ ಕಡೆ ಭಾಷಣ ಮಾಡಬೇಕಾದ್ರೆ ಒಂದು ಹೇಳ್ತಾರೆ, ಹಿಂದುತ್ವದ ಬಗ್ಗೆ ಹೇಳ್ತಾರೆ. ಆದರೆ ಹಿಂದೂಗಳಲ್ಲೇ ಇವ್ರಿಗೆ ಬೇಸರ ಇದೆ. ದಲಿತನ ಕಂಡ್ರೆ ಆಗಲ್ಲ, ಅವರಿಗೆ ಹಿಂದುಳಿದ ವರ್ಗದವ್ರನ್ನ ಕಂಡ್ರೆ ಆಗಲ್ಲ, ಬಡವ್ರ ಕಂಡ್ರೆ ಆಗಲ್ಲ. ಅಂದರೆ ಇವ್ರದ್ದು ಸ್ಪಷ್ಟವಾಗಿದೆ, ಇವ್ರದ್ದು ಡೈಲಾಗ್ ಏನಿದೆ ಅಂತಂದರೆ ಇವ್ರದ್ದು ಒಂದು ವರ್ಗ ಇದೆ, ಆ ವರ್ಗದ ಬಗ್ಗೆ ಮಾತ್ರ ಪ್ರೀತಿ ಇದೆ ಅಷ್ಟೇನೆ ಅವರಿಗೆ. ಇತರೆ ಜನಾಂಗ ಹಿಂದೂಗಳ ಹೆಸರಿದ್ರೆ ಚುನಾವಣೆ ಮಾಡ್ತಾರೆ, ಮತಗಳನ್ನ ಕೇಳ್ತಾರೆ. ಆದರೆ ಹಿಂದೂಗಳಲ್ಲೇನೆ ಇವತ್ತು ಯಾರು ದಲಿತರನ್ನ ಇವರು ಯಾವ್ದಾರು ಇದಕ್ಕೆ ಇದು ಮಾಡ್ತಾರೆ, ಅಲೋ ಮಾಡ್ತಾರೆ. ಇವರು ಕೇವಲ ನಾಟಕೀಯ ಭಾವನೆಗಳಿಂದ ಮಾತ್ರ, ಬರೀ ಚುನಾವಣೆ ಗಿಮಿಕ್ಗೆ ಮಾತ್ರ ದಲಿತನ ಅಪ್ಕೋತಾರೆ ಅಷ್ಟೇನೆ ಅವರು. ಅವ್ರು ಕಂಡ್ರೆ ಅಸಹ್ಯ ಇದೆ. ಅದರ ಹೋಟೆಲ್ ತರ್ಸ್ಕೊಂಡು ತಿಂತಾರೆ, ಅದನ್ನು ನಮ್ಮ ಹೋಟೆಲ್ ಹೋಗಿ ತರ್ಸ್ಕೊಂಡಿರೋದು ಸತ್ಯಾಂಶ ಇದೆ, ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ, ಯಾರನ್ನು ಯಾರು ಮುಚ್ಚಿಡೋಕ್ಕಾಗಲ್ಲ ಅದನ್ನು. ಯಾರು ಹೋಗಿ ಯಾರ ಮನೆಯಿಂದ ತಂದರು, ಎಲ್ಲಿಂದ ತಂದರು ಅಂತ ಎಲ್ಲ ಸತ್ಯಾಂಶ ಇದೆ, ಅದು ಬೇರೆ ವಿಷಯ. ಆದರೆ ಮನುಸ್ಮೃತಿ ಮತ್ತು ಅಂಬೇಡ್ಕರ್ ಸ್ಮೃತಿ ಅಂತ ಪದ ಬಳಸಿದ, ಅಂಬೇಡ್ಕರ್ ಸ್ಮೃತಿ ಅಲ್ಲ ಇದು, ಈ ದೇಶದ ಸಂವಿಧಾನ, ಭಗವದ್ಗೀತೆ. ಈ ಎಲ್ಲ ರಾಷ್ಟ್ರಗಳಿಗೂ ಕಂಪೇರ್ ಮಾಡಿದಾಗ ಅವರ್ ಏನಿದೆಯೋ ಇದು ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಇದು ವೆರಿ ಬೆಸ್ಟ್ ಕಾನ್ಸ್ಟಿಟ್ಯೂಷನ್ ಅಂಥದ್ರ ಬಗ್ಗೆ ಇವರು ಟೀಕೆ ಮಾಡಿದ್ದಾರೆ. ಅದನ್ನು ಬದಲಾವಣೆ ಮಾಡೋಕ್ಕೆ ನಾನು ಬಂದಿರೋದು ಅಂತಾರೆ. ಏನು ಇವರು, ಇವನು ಇವರ ಇವರು ಯುಗ ಪುರುಷನ ದಯಮಾಡಿ ತಿಳ್ಕೋಬೇಕು ಸರ್. ಇವರು ಮಾಡ್ತಿರೋ ಚುನಾವಣೆ ಗಿಮಿಕ್ ಇದು, ಎಲ್ಲೋ ಒಂದು ಕಡೆ ಜನನ ಪ್ರಚೋದನೆ ಮಾಡಿ, ಒಂದು ಜಾತಿನ ಪ್ರಚೋದನೆ ಮಾಡಿ, ಆ ಎಂಟೈರ್ ಜಾತಿನ ಸಪೋರ್ಟ್ ತೊಗೊಬಿಡ್ತೀನಿ ಅಂತ ಅಂದ್ಕೊಂಡಿದಾರಲ್ಲ, ಇದು ಇದು ಡೌನ್ಫಾಲ್. ಇದು ಜನ ಒಂದು ಭಾಗ ಒಂದು ಭಾಗದಲ್ಲಿ ಅವ್ರಿಗೆ ಏನೋ ಒಂದು ಕಡೆ ಒಂದು ಖುಷಿ ಪಡಿಸೋದಾದರೆ ಒಂಬತ್ತು ಭಾಗ ಉಲ್ಟಾ ಹೊಡಿತಾ ಇದೆ ಅವರಿಗೆ, ಒಂಬತ್ತು ಭಾಗ ಉಲ್ಟಾ ಆಗುತ್ತೆ ಅವರಿಗೆ. ಗೋಪಾಲ್ ಸರ್, ಈಗ ಮನುಸ್ಮೃತಿ ಮತ್ತು ಮನುಸ್ಮೃತಿ ಇದರಲ್ಲಿ ಒಂದನೇ ಅಧ್ಯಾಯ 31ನೇ ಶ್ಲೋಕದಲ್ಲಿ ಹೆಂಗೆ ಹೇಳ್ತಾರೆ, ಲೋಕ ಉದ್ಧಾರಕ್ಕಾಗಿ ಬ್ರಹ್ಮನ ತನ್ನ ಮುಖದಿಂದ ಬ್ರಾಹ್ಮಣನನ್ನು, ಭುಜದಿಂದ ಕ್ಷತ್ರಿಯನನ್ನು, ತೊಡೆಯಿಂದ ವೈಶ್ಯನನ್ನು, ಪಾದದಿಂದ ಶೂದ್ರನನ್ನು ಸೃಷ್ಟಿಸಿದನು. ಮನುಸ್ಮೃತಿ ಹೇಳ್ತಕ್ಕಂಥದ್ದು ಇದು ವಾಸ್ತವಾಂಶ ಅಲ್ಲ, ಇದು ದಿಕ್ ತಪ್ಪಿಸ್ತಕ್ಕಂಥದ್ದು, ಇಡೀ ಸಮಾಜಕ್ಕೆ ದ್ರೋಹ ಬಗೆಯತಕ್ಕಂಥದ್ದು ಅಂತೇಳಿ ಈ ವಿಚಾರವಾದಿಗಳು ಅಲ್ಲ ಜನರ ಮಧ್ಯೆ. ಅದು ಎಷ್ಟು ಅವೈಜ್ಞಾನಿಕ ಗೊತ್ತಾ ನಿಮಗೆ? ಒಂದನೇದಾಗಿ ಮನುಷ್ಯ ಸೃಷ್ಟಿಯಾಗುವ ಜಾಗನೇ ಬೇರೆ. ವೈಜ್ಞಾನಿಕವಾಗಿ ಮನುಷ್ಯ ಸೃಷ್ಟಿ ಆಗದಕ್ಕೆ ಗಂಡು ಹೆಣ್ಣಿನ ನಡುವೆ ಮೈಥುನ ನಡಿಬೇಕು, ಆ ಜಾಗನೇ ಬೇರೆಯಪ್ಪ. ಈ ತಲೆಯಲ್ಲಿ ಹುಟ್ಟುತ್ತಾರೆ, ಕಿವಿಲಿ ಹುಟ್ಟುತ್ತಾರೆ, ಇಲ್ಲೆಲ್ಲ ಹುಟ್ಟುತ್ತಾರೆ, ಹುಟ್ಟಿದಿರೋ ಜಾಗ ಅದು. ಕಾಲ್ಪನಿಕ ಜಗತ್ತು ಅವರ ವಾಕ್ಯ ಏನ ಇದು, ಇದು ತಪ್ಪು ಅಂತೇಳಿ ಈ ದೇಶದಲ್ಲಿ ವೈಜ್ಞಾನಿಕವಾಗಿ ಚಿಂತನೆ ಮಾಡತಕ್ಕಂಥವರೆಲ್ಲರನ್ನ ಇದನ್ನು ಖಂಡಿಸಿ ಮಾನವೀಯ ದೃಷ್ಟಿಯಲ್ಲಿ ಮಾನವೀಯ ದಾರಿಯಲ್ಲಿ ಹೋಗಬೇಕು ಅಂತಕ್ಕಂಥ ಇದರಲ್ಲಿ ಇದನ್ನ ಪಕ್ಕಕ್ಕಿಟ್ರು. ಯಾವ್ದನ್ನ ಅಂತವರನ್ನೇ ಇವತ್ತು ಅಟ್ಯಾಕ್ ಮಾಡಿರ್ತಕ್ಕಂಥವರು ನಮ್ಮ ಅನಂತಕುಮಾರ್ ಹೆಗಡೆ ಅವರು. ಯಾವುದು, ಅವ್ರು ಹಿಡಿಸೋದಿಲ್ಲ ಇವರಿಗೆ. ಅದಕ್ಕೆ ಅವ್ರು ಏನು ಹೇಳ್ತಾರೆ ಇನ್ನೊಂದು ಮನುಸ್ಮೃತಿಯಲ್ಲಿ, ಎಲ್ಲ ಬ್ರಾಹ್ಮಣೇತರನ್ನ ಅವರು ಅಟ್ಯಾಕ್ ಮಾಡಿದ್ದಾರೆ ಇವತ್ತು. ಇಲ್ಲಿ ನೋಡಿ, ಎಲ್ಲ ಬ್ರಾಹ್ಮಣೇತರನ್ನ ಸಮಾನ ಜಾತಿಯ ಕೆಲ ಜಾತಿಯ ಸಾಲಗಾರನ ತನ್ನ ಜಾತಿಗೆ ಇದೊಂದು ಬ್ರಾಹ್ಮಣರಿಂದ ಮೊದಲುಗೊಂಡು ಶೂದ್ರರು ಎಲ್ಲಕ್ಕಿಂತಲೂ ಇದಾಗಿ ಬ್ರಾಹ್ಮಣನ ಬೈದರೆ ಕ್ಷತ್ರಿಯನಿಗೆ 100 ಪಣಗಳ ದಂಡವನ್ನು ವಿಧಿಸಬೇಕು. ಹೌದು, ವೈಶ್ಯನಿಗೆ 150 200 ಪಣಗಳ ದಂಡ ವಿಧಿಸಬೇಕು, ಹಾಗೂ ಬ್ರಾಹ್ಮಣನ ಬೈದರೆ ಶೂದ್ರನಿಗೆ ವಧೆ ಶಿಕ್ಷೆ ವಧಿಸಬೇಕು. ಇವತ್ತು ನಾವೆಲ್ಲ ಬ್ರಾಹ್ಮಣರು ಅಂದಂಗ ಅಂತ ಹೇಳೋದಿಲ್ಲ. ಅನಂತಕುಮಾರ್ ಅಂತವ್ರು ಇದ್ದಾರೆ ಆ ಪದವಿಯಲ್ಲಿ, ಯಾವತ್ತು ಇದನ್ನು ಮಾತಾಡಿಲ್ಲ. ಯಾವುದು, ಆದ್ರೆ ಇಂಥ ಬ್ರಾಹ್ಮಣರ ಬಗ್ಗೆ ನಾವು ಇವತ್ತು ಮಾತಾಡುವಾಗ ನಾವೆಲ್ಲರೂ ಶೂದ್ರರು, ನಮ್ಗೆ ಇದನ್ನು ವಿಧಿಸ್ತಾರ ಅಂತ ಇವ್ರನ್ನೇನಾದ್ರು ಸಂವಿಧಾನ. ನೀವು ಈಗ ಅವ್ರು ಹೇಳಿದಾಗ ಅಂಬೇಡ್ಕರ್ ಅವರ ಸಂವಿಧಾನ ಎತ್ಬಿಟ್ಟು ಇದನ್ನೇನಾದ್ರು ತಂದ್ರೆ ಮನುಸ್ಮೃತಿನೇ ತರಬೇಕು ಅಂತ ಮನುವಾದ ಅದೇ ಅಲ್ಲ ಅಪ್ಪ ಶಿವ. ಎಸ್, ನಮ್ಮನ್ನು ಓದಿರ್ತಾರೆ ನಟರಾಜ್ ಅವ್ರ ಒಂದು ಮಾತು. ನೀವು ವೈಶ್ಯರಲ್ವಾ? ನೀವು ಎಲ್ಲಿಂದ? ನಾನು ಮನುಷ್ಯ ಅಲ್ಲ. ನೀವು ತಲೆ ಭುಜ ಅಲ್ಲ, ಎಲ್ಲಿ ಇದು ವೈಶ್ಯರು ನೋಡಿ ಸರ್ ವ್ಯಾಪಾರಸ್ಥ. ನಮ್ಮ ಬೀವ್ ಗಣೇಶ್ ಎಲ್ಲಿಂದ ಹುಟ್ಟಿದಾರೆ? ವೈಶ್ಯರು ತೊಡೆಯಿಂದ. ತೊಡೆ, ನೀವು ತೊಡೆಯವರು. ನಾವೆಲ್ಲ ಪಾದವರು. ನೀವು ತೊಡೆಯವರು, ತೊಡೆಯಿಂದ ಹುಟ್ಟಿದಿರಿ. ಆಗಿಲ್ಲಪ್ಪ, ಎಲ್ಲ ಭಾರ ಹೊರದು ಅದೇ ಇರಲಿ. ನಾನು ಹೇಳೋದು ನಟರಾಜ್ ಅವ್ರ ಒಂದು ಮಾತು ಹೇಳಿದ್ರು. ಅವರ ಹೇಳಿಕೆ BJP ಹೇಳಿಕೆ ಇಲ್ಲ. BJP ಹೇಳಿಕೆ ಹೇಳಿ ನಾವೇನು ಬರ್ಕೊಟ್ಟಿಲ್ಲ. ಈಸ್ ನ ಲೀಡರ್, ಈಸ್ ನಾಟ್ ಎ ರೀಡರ್.
ನಾವು ಬರ್ಕೊಟ್ಟಿದ್ದು ಹೇಳಿದ್ರೆ ನೀವು ನಮ್ಮನ್ನು ದಂಡಿಸಬೇಕು, ಬಾಯಿಗೆ ಬಂದಿದ್ದು ಹೇಳಿದ್ರೆ ಬಾಯಿಗೆ ಬಂದ್ರೆ ಶಿಕ್ಷೆ ಆಗುತ್ತೆ, ಬಾಯಿಗೆ ಬಂದ ಏನೊಳಗೆ ಸಮಾಜ ಏನು ಶಿಕ್ಷೆ ಕೊಡ್ಬೇಕು ಹೋರಾಟ ನಡೀತದೆ ಅದು ನಾನು ಒಪ್ತೀನಿ. ಈಸ್ ಅ ಲೀಡರ್, ಈಸ್ ನಾಟ್ ಅ ಲೀಡರ್. ಅವರು ಬರ್ಕೊಂಡು ಬಂದು ಹೇಳಿಕೆ ಕೊಟ್ಟಿದ್ದಾರೆ, ಬರ್ದಂತದ್ದು ತಂದಿದ್ದರೆ ನಾನು ಸರ್ ಖಂಡಿಸ್ತೀನಿ ವಿಷಯ, ನಾನು ಒಪ್ಪಲ್ಲ ಅಂತ ಒಂದ್ಸತಿ ಹೇಳಿದ್ದೀನಿ. ಅವರು ಮಾತನಾಡುವ ಸಂದರ್ಭದಲ್ಲಿ ಎಚ್ಚರಿಕೆ, ವಿವೇಚನೆ, ಸಾಮಾಜಿಕ ಪ್ರಜ್ಞೆ, ಸಾಮಾಜಿಕ ಕಳಕಳಿ, ಜವಾಬ್ದಾರಿ, ಜನಪ್ರತಿನಿಧಿ ಇವೆಲ್ಲ ಇರಬೇಕು ಅಂತಲೇ ಹೇಳಿದ್ದೀನಿ. ತಿರ್ಗಿ ನಾನು ಅದು ಮುಂದಕ್ಕೆ ಹೋಗಲ್ಲ. ದಲಿತರು ದಲಿತರು ಅಂತ ಕಾಂಗ್ರೆಸ್ನವ್ರು ದಲಿತರಿಗೆ ಏನಾದರೂ ಮಾಡಿದರೆ ನಾವು ದೇಶದಲ್ಲಿ ದಲಿತರನ್ನ ದಲಿತರಿಗೆ ಕೊಡಬೇಕು. ಯಾವ ರಾಜಕೀಯ ಪಕ್ಷ ಏನು ಕೊಡಬೇಕಾಗಿಲ್ಲ ದಲಿತರಿಗೆ? ಸಂವಿಧಾನದ ಹಕ್ಕುಗಳದು ಗೆಲ್ಲಿಸ್ಲಿಲ್ಲ ರಾಜಕೀಯ ಪಕ್ಷ. ಪ್ರಶ್ನೆ ನಿಮ್ಗೆ ಕಾಂಗ್ರೆಸ್ ಆದ್ರೆ ಸಂವಿಧಾನ ನಿರ್ಮಾಣದಕ್ಕೆ ಬಿಟ್ಟು ಬಿಟ್ಟರು ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶದ ಪ್ರಥಮ ಕಾನೂನು ಮಂತ್ರಿ ಯಾರು? ದೇಶದ ಪ್ರಥಮ ಕಾನೂನು ಮಂತ್ರಿ ಯಾರು? ಗಣೇಶ್ ಅವರ. ಒಂದ್ಮಿನಿಟ್ ಸರ್, ನನ್ನ ಒಂದೇ ನಿಮಿಷ. ಕಾಂಗ್ರೆಸ್ ಇದ್ದಾಗ ಅಂಬೇಡ್ಕರ್ ಗಾಂಧಿ ನಡುವೆ ಭಿನ್ನಾಭಿಪ್ರಾಯಗಳಿದ್ದು, ದಟ್ಸ್ ಎ ಡಿಫ್ರೆಂಟ್ ಹಿಸ್ಟ್ರಿ, ಅದು ಬೇರೆ ಆಯ್ತಾ. ಪುಣಮಪ್ಪಂದಿಂದ ಹಿಡಿದು ನನಗೂ ಸ್ವಲ್ಪ ಗೊತ್ತಿದೆ. ಆದರೆ ಅಂಬೇಡ್ಕರ್ ಇಂತಹ ಅದ್ಭುತವಾದ ಸಂವಿಧಾನವನ್ನು ಕಾರಣ ಅದೇನೆ, ನಿಮ್ಮವರು ಏನಾದ್ರು ಇದ್ರೆ ಗೋಲ್ವಾಲ್ಕರ ಬಳವಾಲ್ಕರ ಅಂತ ಕರ್ಗಳು ಸಂವಿಧಾನ ಮಾಡ್ತಾ ಇದ್ದಾರೆ. ಸಂವಿಧಾನವನ್ನ ಸಾರ ಸಗಟಾಗಿ ತಗೊಳಕ್ಕೆ ಅದನ್ನ ಬದಲಾಯಿಸಕ್ಕೆ ಯಾರ ಅಪ್ಪನ ಕೈನಲ್ಲೂ ಆಗಲ್ಲ. ಇನ್ನು 100 ಪಕ್ಷಗಳು ಬಂದರೂ ಆಗಲ್ಲ. ಇದು ಈ ದೇಶದ ಒಂದು ದೊಡ್ಡ ಶಕ್ತಿ, ಅದ್ರ ಬಗ್ಗೆ ಎರಡು ಮಾತಿಲ್ಲ ಸರ್. ಸುಮ್ಮನೆ ನಾನೆಲ್ಲ ಕೂತ್ಕೊಂಡು ಕಾನ್ಸ್ಟಿಟ್ಯೂಷನ್ ವಿರುದ್ಧ ನಿಮ್ಮ ನಾನು ದಲಿತರ ವಿಚಾರ ಬಂದಾಗ ಮಾತ್ರ ಅವರ ನಿಲುವನ್ನ ಖಂಡಿಸ್ತಾ ಬೇರೆ ವಿಚಾರ. ಇವತ್ತು ಇಂದಿರಾ ಗಾಂಧಿ ಬಡವರು ಕ್ಯಾಂಟೀನ್ ಮಾಡ್ಕೊಂಡು ಬದುಕ್ತಿರೋರು ಒಪ್ಪೊಬ್ರೆ ಮಾತಾಡಿ, ಒಪ್ಪೊಬ್ರೆ ಮಾತಾಡಿ. ಐ ರಿಕ್ವೆಸ್ಟ್ ಯು, ಐ ಬೆಗ್ ಯು. 130 ನನ್ ಮುಂದಿರುವ ಪ್ರಶ್ನೆ ಈಗ ನೆಕ್ಸ್ಟ್ ಸ್ಟೆಪ್. ಪ್ರಧಾನಿ ನರೇಂದ್ರ ಮೋದಿ ಅವರ ಸಚಿವಾಲಯ, ಪ್ರೈಮ್ ಮಿನಿಸ್ಟರ್ ಸಚಿವಾಲಯ ಅನಂತಕುಮಾರ್ ಹೆಗಡೆ ಅವರಿಗೆ ಬುಲಾವ್ ಮಾಡಿದೆ ಅನ್ನೋ ವರದಿ ಬಂದಿದೆ. ಯಾಕೆ ಬುಲಾವ್ ಮಾಡಿದ್ರು ಗೊತ್ತಿಲ್ಲ. ಅವರು ಕರೆದ್ಬಿಟ್ಟು ಶಾಬಾಶ್ಗಿರಿ ಕೊಡಕ್ಕೆ ಕರೆದ್ರು, ಅಥವಾ ನೀವು ಮಾಡೋ ತಪ್ಪು ಅನ್ನೋದಕ್ಕೆ ಕರೆದ್ರು, ಅಥವಾ ನೀನು ಸ್ವಲ್ಪ ಲೋ ಪ್ರೊಫೈಲ್ನಲ್ಲಿ ಹೋಗಿ ಅಂತ ಕರೆದ್ರು, ಅಥವಾ ಇನ್ನೂ ಹೈ ಪ್ರೊಫೈಲ್ನಲ್ಲಿ ಹೋಗ್ಬಿಡಿ ಇಲೆಕ್ಷನ್ ಬರ್ತಾ ಇದೆ ಅಂತ ಕರೆ ಗೊತ್ತಿಲ್ಲ ನಮಗೆ. ಬಟ್ ಪ್ರಧಾನಿಯವರು ಕರೆದಿದ್ದಾರೆ, ಆದರೆ ನಂಬಿಕೆ ಇಡೋಣ, ಪ್ರಧಾನಿಯವ್ರ ಮೇಲೆ ನಂಬಿಕೆ ಇಡಬೇಕು. ಸೊ ಅದರ ನಂಬಿಕೆ ಇಡುವುದಕ್ಕೆ ಪೂರಕ ಅಂಶಗಳು ಬೇಕು. ಇದಕ್ಕೂ ಕೆಟ್ಟ ಹೇಳಿಕೆ ಕೊಟ್ಟವರು ಯಾರನ್ನೂ ಇದುವರೆಗೆ ಅವ್ರು ಕರೆದಿಲ್ಲ. ತಲೆ ಕಡಿತೀನಿ ಅಂತ ಅವ್ರು ಕರೆದಿಲ್ಲ, ಕಾಲು ಕಡಿತೀನಿ ಅಂತ ಅವ್ರು ಕರೆದಿಲ್ಲ, ಗೋವಿನ ಬಗ್ಗೆ ಮಾತನಾಡೋದವ್ರು ಇನ್ನೇನೋ ಕಟ್ ಮಾಡ್ತೀನಿ ಅಂತ ಅವ್ರು ಕರೆದಿಲ್ಲ. ಅದೇ ಇವ್ರು ಕರೆದಿದ್ದಾರೆ ಎಮ್ಸ್. ನಾನು ಅವ್ರನ್ನೆಲ್ಲ ಕರೆದಿಲ್ಲ, ಆದ್ರಿಂದ ಇವ್ರಿಗೆ ಏನು ಹೇಳಲ್ಲ ಅಂತ ನೋಡೋಣ. ಕರ್ನಾಟಕದಲ್ಲಿ ಎಲೆಕ್ಷನ್ ಬರ್ತಾ ಇಲ್ಲ, ಬಟ್ ಇವರು ಪ್ರಧಾನಿಯವರು ಕರೆದ್ರೆ ಅವರು ಬುದ್ಧಿ ಹೇಳಬಹುದಾ, ಏನು ಹೇಳ್ಬೋದು ಅನ್ನೋ ಕುತೂಹಲ ಇದೆ. ನಾನು ಅತಿಥಿಗಳ ಹತ್ರ ತೊಗೊಂಡು ನಂತರ ನೆಕ್ಸ್ಟ್ ಸುದ್ದಿ. ನಿಮಗೆ ಏನಿಸ್ತದೆ, ಈಗೇನು ಪ್ರಧಾನಿಯವರು ಕರೆದಿದ್ದಾರೆ, ಬುಲಾವ್ ಮಾಡಿದ್ದಾರೆ, ಅನಂತಕುಮಾರ್ ಹೆಗಡೆ ಅವರಿಗೆ ಪ್ರಧಾನಿಯವರು ಯಾವ ರೀತಿ ಅಡ್ವೈಸ್ ಮಾಡ್ಬೋದು ಅಂತ ಅನಿಸುತ್ತೆ ನಮಗೆ? ಈಗ ಮಾನ್ಯ ಅನಂತಕುಮಾರ್ ಹೆಗಡೆ ಅವರು ಮಾತಾಡೋದು ಅಕ್ಷಮ್ಯ ತಪ್ಪು ಮತ್ತು ಅಪರಾಧ. ಎಸ್, ಅಪರಾಧ ನೋಡಿ. ಸಂವಿಧಾನ ನಮ್ಮವರು 130 ಕೋಟಿ ಜನ ಇದ್ದಾರೆ, ಅವ್ರಿಗೆಲ್ಲ ಈಗ ಒಂದು ಆಘಾತ. ಇವ್ರ ಮಾತು ಅವ್ರಿಗೆ ಆಘಾತ. ಸಂವಿಧಾನ ನಂಬ್ಕೊಂಡಿರೋರು, ಇದೇ ನಮ್ಮ ಧರ್ಮ, ಇದೇ ದೇವರು, ಇದೇ ಧರ್ಮಗ್ರಂಥ, ನಾವು ಸಮಾನತೆಯೊಂದಿಗೆ ಇದರಿಂದನೇ ನಮ್ಗೆ ಸಿಗ್ತಾ ಇರೋದು ಅಂತ ನಂಬ್ಕೊಂಡಿರೋಂಥವ್ರಿಗೆ ಇವತ್ತು ಆಘಾತ ಆಗಿದೆ ಮತ್ತು ನೋವಾಗಿದೆ. ಸೊ ಇದನ್ನು ಪ್ರಧಾನಮಂತ್ರಿಗಳು ಅವ್ರ ಮೇಲೆ ಆಕ್ಷನ್ ತೊಗೊತಾರಾ?
ಬಿಜೆಪಿ ಪಕ್ಷ ಅವ್ರನ್ನ ಆಕ್ಷನ್ ತಗೊಂತದ? ಇವತ್ತು ಬಿಜೆಪಿ ವಕ್ತಾರ ಹೇಳ್ಬಿಟ್ರು, ನಾವು ಅದನ್ನ ಅಂತರ ಕಾಯ್ಕೊಂತಾ ಇದ್ದೀವಿ, ಅವರ ಹೇಳಿಕೆಗೂ ಬಿಜೆಪಿ ಪಕ್ಷಕ್ಕೆ ಸಂಬಂಧ ಇಲ್ಲ, ನಾವು ಪಕ್ಷ ಬರ್ಕೊಟ್ಟಿಲ್ಲ ಅಂತ ಹೇಳ್ಬಿಟ್ರು. ಆದರೆ ಏನು ಕ್ರಮವನ್ನು ತಗೊಂತೀರಿ? ಇದು ಯಾವತ್ತು ನಿಲ್ಲುತ್ತೆ? ಇದು ಒಬ್ಬೊಬ್ಬರಲ್ಲ, ನಾಗ್ಪುರ ನಾಯಕರಿಂದ ಹಿಡಿದು ಇಲ್ಲಿವರೆಗೂ, ಡೆಲ್ಲಿಯಿಂದ ಹಿಡಿದು ಬೆಂಗಳೂರವರೆಗೂ ಬಿಜೆಪಿ ನಾಯಕರು ಅಲ್ಲಲ್ಲಲ್ಲಿ ಅವಾಗವಾಗ ಇದನ್ನು ಹೇಳ್ತಾನೆ ಇದ್ದಾರೆ. ನಾಗ್ಪುರ ನಾಯಕರು ಏನಾದರೂ ಮೀಸಲಾತಿಯನ್ನು ಪುನರ್ ಪರಿಶೀಲಿಸಬೇಕು ಅಂತ ಹೇಳಿದ್ರು. ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳು ಜಾತ್ಯತೀತ ಪದವನ್ನು ತೆಗೆದಾಕೊಡ್ಬೇಕು ಅಂದರು. ಇವರು ಸಂವಿಧಾನವನ್ನು ಬದಲಾಯಿಸ್ತೀವಿ, ಬದಲಾಯಿಸೋಕೆ ನಾವು ಬಂದಿರೋದು ಅಂತಂದರು. ಹಿಂಗಿರಬೇಕಾದ್ರೆ ಇವರ ಮೇಲೆ ಸೂಕ್ತ ಕ್ರಮ ತಗೊಂಡ್ರೆ ಮಾತ್ರನೇ ಜನತೆಗಳಿಗೆ ಒಂದು ನಿರಾಳ ಆಗ್ತದೆ. ಅದರ್ವೈಸು ಇವತ್ತು ಇವರು ಏನು ಜನಗಳಿಗೆ ಭಾವನೆ ಮೂಡಿಸ್ತಾ ಇದಾರೆ ಅಂದರೆ, ಜನಗಳೆಲ್ಲ ಆತಂಕದಲ್ಲಿ, ಆತಂಕದ ವಾತಾವರಣದಲ್ಲಿ ಬದುಕ ಪರಿಸ್ಥಿತಿ ಸರ್. ಇವತ್ತೇನು ಅನಂತಕುಮಾರ್ ಹೆಗಡೆ ಅವ್ರನ್ನ ಅವರ ಪಕ್ಷದ ಹೈಕಮಾಂಡರ್ ಅವರು ದೆಹಲಿಗೆ ಏನು ಕರೆದಿದ್ದಾರೋ, ಅವರ ಭಾಷಣವನ್ನು ಕೇಳಿ, ಒಳ್ಳೆ ಉತ್ತಮವಾದ ಭಾಷಣವನ್ನು ಕೇಳಿ ಅವರಿಗೆ ಮೋಸ್ಟ್ಲಿ ಪ್ರೈಸ್ ಕೊಡ್ಬೋದು. ಒಂದು ನನ್ನ ಪ್ರಕಾರ ಚೆನ್ನಾಗಿ ಮಾಡ್ತಾ ಇದೆಯಾ ಶಭಾಷ್, ನಿಮಗೆ ಗೋ ಎಡ್. ಬಿಕಾಸ್ ಏನಕ್ಕಂತ ಹೇಳ್ತಾ ಇದ್ದೀನಿ ಅಂದರೆ, ಅಮಿತ್ ಶಾ ಅವ್ರು ಇಂಥವ್ರೇ ಬೇಕಾಗಿರೋದು, ಅವ್ರು ಆಗಲೇ ಮೊದಲೇ ಟಾರ್ಗೆಟ್ ಹೇಳ್ಬಿಟ್ಟು ಹೋಗಿದ್ರು, ನೀವು ಲಾಠಿಲಿ ಓಡಿಸ್ಬೇಕು, ಟಿಯರ್ ಗ್ಯಾಸ್ ಫೈಯರ್ ಮಾಡಬೇಕು, ಈ ಥರ ಎಲ್ಲ ಮಾಡೋ ನಂಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರು. ಅದು ಮುಂದುವರೆದ ಭಾಗ ಅನಂತಕುಮಾರ್ ಹೆಗಡೆ ಮತ್ತು ಸಿಟಿ ರವಿರವರು ಒಂದು ಇನ್ನೂ ಹೇಳ್ಕೊಡ್ಬೋದು ಅವ್ರಿಗೆ ಈ ಥರ ಹೋಗಿ ಅಂತ. ಅಥವಾ ನಿಜವಾಗಲೂ ಮೋದಿರವ್ರಿಗೆ ಗೌರವ ಇದ್ದರೆ, ನಾನು ಮಾಡ್ತಿರೋದು, ನಾನು ನಡ್ಕೊಳ್ತಿರೋದು ಎಲ್ಲ ಸರಿಯಾಗಿದೆ, ನಂದು ಯಾವುದೂ ನಾಟಕ ಅಲ್ಲ, ಜನಕ್ಕೆ ಅರ್ಥ ಆಗ್ತಾ ಇದೆ ನಾಟಕ ಅಂತ, ಆದರೆ ನಾಟಕ ಅಲ್ಲ ಅಂತ ಏನೋ ತೆರೆ ಎಳಿಬೇಕು ಅಂತ ಇದ್ದರೆ, ಇಮ್ಮಿಡಿಯೇಟಾಗಿ ಅವ್ರನ್ನ ಮಂತ್ರಿಗಿರಿಯಿಂದ ಕಿತ್ತಾಕ್ಬೇಕು. ಆವಾಗ ನಿಮ್ಮ ಪಕ್ಷಕ್ಕೆ ಮಾಡಬೇಕು. ಮಾಡದಲ್ಲೇ ಇದ್ದರೆ ಇವರು ದೊಡ್ಡ ನಾಟಕಗಾರರು, ಇವರು ಸೋಗಲಾಡಿಗಳು, ಇವರು ಇವ್ರಿಗೆ ದೇಶದ ಪ್ರಗತಿ ಬೇಕಾಗಿಲ್ಲ, ಈ ದೇಶದ ಅಭಿವೃದ್ಧಿ ಬೇಕಾಗಿಲ್ಲ, ಇವರು ದೇಶನ ಇಬ್ಬಾಗ ಮಾಡೋಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸರ್, ಒಂದು ಪ್ರಧಾನಮಂತ್ರಿಗಳು ಇವತ್ತು ನಮ್ಮ ಸಂವಿಧಾನದ ಚೌಕಟ್ಟಲ್ಲಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರು, ಸಂವಿಧಾನದ ಚೌಕಟ್ಟಿನಲ್ಲಿ ಸಂವಿಧಾನಕ್ಕೆ ತದ್ವಿರುದ್ಧವಾಗಿ ನಡ್ಕೊಂಡಂಥವ್ರನ್ನ ಯಾವ ಕ್ರಮ ಜರುಗಿಸಬೇಕು, ಮುಲಾಜಿಲ್ಲದೆ ಜರುಗಿಸಿದರೆ ಸಂವಿಧಾನವನ್ನು ಅವರೂನವೇ ಕಾಪಾಡ್ತಾರೆ ಅಂತ, ಇಲ್ಲ ಇವ್ರನ್ನ ಉಳಿಸಿದರೆ ಇವರ ಕಂಪನಿಗೆ ಪ್ರಧಾನಮಂತ್ರಿ ಸೇರಿದ್ದಾರೆ ಅಂತಕ್ಕಂಥದ್ದು. ಎಸ್ ಗಣೇಶ್, ನೀವು ಪ್ರಧಾನಿಯನ್ನು ಕರೆಸಿದ್ದಾರೆ, ಅನಂತಕುಮಾರ್ ಹೆಗಡೆ ಮೇಲೆ ಕ್ರಮ ಕೈಗೊಳ್ಳುತ್ತಾರೆ ಅಂತ ತಮ್ಗೆ ಅನ್ಸುತ್ತೆ? ನೀವು ಮೊದಲೇ ಒಂದು ಮಾತು ಹೇಳಿದ್ರಿ, ನನಗೆ ವಿಶ್ವಾಸ ಇದೆ, ನಂಬಿಕೆ ಇದೆ, ಕರೆಸಿರೋದು ಒಳ್ಳೆ ಸೂಚನೆ, ಯಾರನ್ನು ಕರೆಸಿಲ್ಲ ಇವರು. ನಾವು ಯಾವಾಗಲೂ ಭರವಸೆಯಲ್ಲೇ ಬದುಕಬೇಕು. ನಾವು ಸುಮ್ಮನೆ ಹಂಗೆ ಆಗಬಹುದು, ಊಹಾತ್ಮಕವಾದ ಮಾತುಗಳಿಗೆ ಅವ್ರು ಹೇಳಿದ್ರು ಸೋಗಲಾಡಿತನ ನೋಡಿ, ಅವ್ರಿಗೆ ಬರಬೇಕಾಗಿದ್ದ ಪದೇ ಇಲ್ಲ. ಒಂದು ವಾರದಲ್ಲಿ ಗೊತ್ತಾಗುತ್ತೆ, ನಾವು ಮತ್ತೆ ಚರ್ಚೆ ಮಾಡೋಣ. ನೀವು ನಂಬಿಕೆ ಇಡಿ ನೋಡಿ ಸರ್, ಯಾವತ್ತೂ ಒಂದು ಹೇಳಿಕೆನೇ ದೇಶವನ್ನು ಕಾಪಾಡಲ್ಲ, ಹೇಳಿಕೆನೇ ಸಂಸ್ಕೃತಿನ ಕಾಪಾಡಲ್ಲ. ಬಟ್ ಹೇಳಿಕೆ ದೇಶವನ್ನು ನಾಶಪಡಿಸ್ತದೆ. ನಾನು ಕಾಪಾಡಲ್ಲ ಅಂತಂದ್ರೆ, ನಾನು ಕಾಪಾಡಲ್ಲ ಅಂತಂದ್ರೆ ನಾನು ಪೂರ್ವಕವಾಗಿ ಹೇಳ್ತಿದ್ದೀನಿ, ನೀವು ನಕಾರಾತ್ಮಕವಾಗಿ ಹೇಳ್ತೀರಿ, ನಾನು ಸಕಾರಾತ್ಮಕವಾಗಿ ಹೇಳ್ತಿದ್ದೀನಿ. ರಾತ್ರಿ ನಾಟಕ ಸ್ಟಾರ್ಟ್ ಆಗುತ್ತೆ, ನನಗೂ ಗೊತ್ತಿದೆ ಚಂದ್ರಶೇಖರ್ ಅವರೇ, ಹೇಳ್ಬಿಡಿ ಹೇಳ್ಬಿಡ್ತೀನಿ ನೋಡಿ ಸರ್. ನನಗನ್ಸತ್ತೆ ಪ್ರಧಾನಮಂತ್ರಿಯವರು ಇವತ್ತಿನವರೆಗೂ ಮಾತುಗಳಲ್ಲಿ ಬಹಳ ಎಚ್ಚರಿಕೆ ಅಂದಿದ್ದಾರೆ, ಇಂತ ಸಹಿಸಲ್ಲ ಬಹುಶಃ ನನಗೆ ಇವರಿಗೆ ನೋಡಿ ಸರ್, ಒಂದು ಗಂಗೆಯಲ್ಲೂ ಕೂಡ ಪ್ರಾಣ ತೆಗಿಯಕ್ಕೆ ಮೂರು ಸತಿ ಕೊಡ್ತಾಳೆ, ಅವಕಾಶ ಮುಳುಗಿಸ್ತಾಳೆ. ಇವ್ರಿಗೆ ಇದು ಒಂದೇ ಅವಕಾಶನ ಎರಡನೇ ಅವಕಾಶನ ಕೊಟ್ಟಿರ್ತಾರೆ, ಕೊಡ್ತಾರೆ. ಏನು ಸಂಪುಟದಿಂದ ವಜಾ ಮಾಡಬೇಕು, ತೆಗೆದಾಕಬೇಕು ಅನ್ನೋದೇನಿಲ್ಲ, ಮಾತನ್ನು ಬದಲಾಯಿಸ್ಕೊಳ್ಳಬಹುದು, ತಿದ್ದುಕೊಳ್ಳಬಹುದು, ಸರಿಯಾಗಿ ನಡೆದುಕೊಳ್ಳಬಹುದು, ಅದಕ್ಕೆ ಎಚ್ಚರಿಕೆ ಕೊಟ್ಟೇ ಕೊಡ್ತಾರೆ. ಯಾಸ್ ಪ್ರವೀಕ್ಷಕರೇ, ಪ್ರಧಾನಿ ಅವರಿಂದ ನಾವು ಆ ನಿರೀಕ್ಷೆಯನ್ನು ಇಟ್ಕೊಂಡೆ, ಈ ದೇಶದ ಪ್ರಧಾನಿ ಅವರು ಬಿಜೆಪಿ ಪ್ರಧಾನಿ ಮಾತ್ರ ಅಲ್ಲ, ಅದು ಅವರಿಗೂ ನೆನಪಿನಲ್ಲಿರಬೇಕು, ಬಿಜೆಪಿ ನಾಯಕರಿಗೂ ಇರಬೇಕು. ಯಾರು ಪ್ರಧಾನಿ ಆಗ್ತಾರೋ ಅವರು ಈ ಸಂವಿಧಾನದ ರಕ್ಷಣೆ ಮಾಡಬೇಕಾದ್ದು ಅವರ ಪ್ರಾಥಮಿಕ ಹೊಣೆಗಾರಿಕೆ ಮತ್ತು ಜವಾಬ್ದಾರಿ. ಸಂವಿಧಾನದ ಆಶಯಗಳೇನಿವೆ ಆ ಆಶಯಗಳಿಗೆ ಪೂರಕವಾಗಿ ಕೆಲಸ ಮಾಡಬೇಕಾದ್ದು ಪ್ರಧಾನಿಯವರ ಜವಾಬ್ದಾರಿ. ಈ ದೇಶದಲ್ಲಿರುವಂಥ ನಾವೆಲ್ಲ ನಂಬಿರುವ ಜಾತ್ಯತೀತವಾದ ಸಮಾಜವಾದ ಸಮತಾವಾದ ಇದನ್ನೂ ಕೂಡ ಕಾಯ್ದುಕೊಂಡು ಬರಬೇಕಾದ್ದು ಅವರ ಜವಾಬ್ದಾರಿ. ಅದೇ ರೀತಿ ಏನು ಧರ್ಮ ನಿರಪೇಕ್ಷವಾದದಲ್ಲಿ ನಾವು ನಂಬಿಕೆ ಇಟ್ಟಿದ್ದೀವಿ ದೇಶದ ಜನ, ಅದನ್ನು ಕಾಯ್ದುಕೊಂಡು ಬರಬೇಕಾದ್ದು ಪ್ರಧಾನಿಯವರ ಹೊಣೆಗಾರಿಕೆ. ಆದರೆ ಈಗ ಅನಂತಕುಮಾರ್ ಹೆಗಡೆಯವರು ಇದೆಲ್ಲದಕ್ಕೂ ವಿರುದ್ಧವಾಗಿ ನಡ್ಕೋತಾ ಇದ್ದಾರೆ. ಆದ್ದರಿಂದ ಏನು ಈಗೇನು ಕರೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ, ಆ ಕರೆ ನಿಜವಾದಲ್ಲಿ ಅವರ ವಿರುದ್ಧ ಏನು ಕ್ರಮ ಕೈಗೊಳ್ತಾರೆ ಅನ್ನೋದರ ಮೇಲೆ ಪ್ರಧಾನಿಯವರು ಸಂವಿಧಾನದ ರಕ್ಷಕರು ಹೌದು ಅಲ್ವೋ ಅನ್ನೋದು ತೀರ್ಮಾನಕ್ಕೆ ನಾವು ಬರ್ಬೋದು. ಅಲ್ಲಿವರೆಗೆ ನಾವು ವೇಟ್ ಮಾಡಬೇಕು. ಇರುವೆ ಮುಂದಿನ ಸುದ್ದಿಯ ತರೋಣ. ಮಹದಾಯಿ ವಿಚಾರ ಭರವಸೆ ಈಡೇರಿಸಿದ ಬಿಜೆಪಿ ನಾಯಕರ ವಿರುದ್ಧ ರೈತರ ಆಕ್ರೋಶ ಹೆಚ್ಚಾನೇ ಇದೆ. ಕಳೆದ 3 ದಿನಗಳಿಂದ ಬೆಂಗಳೂರಿನ ಬಿಜೆಪಿ ಕಚೇರಿ ಮುಂದೆ ಮಹದಾಯಿ ಹೋರಾಟಗಾರರು ಪ್ರತಿಭಟನೆ ನಡೆಸಿದ್ದಾರೆ. ಇಂದು ಪ್ರತಿಭಟನಾಕಾರರಿಗೆ ಹಲವು ಸಂಘಟನೆಗಳು, ರಾಜಕೀಯ ಮುಖಂಡರು, ರೈತ ನಾಯಕರು ಸಾಥ್ ನೀಡಿದರು. ಬೆಳಗ್ಗೆ ಆಗಮಿಸಿದ JDS ಹಿರಿಯ ನಾಯಕ ಬಸವರಾಜ ಹೊರಟ್ಟಿ ಎಲ್ಲರೂ ರಾಜಕೀಯ ಮಾಡಿದ್ದಾರೆ
ಅಂತ ಪ್ರಾಮಾಣಿಕವಾಗಿ ಒಪ್ಪಿಕೊಂಡರು. ಸಂಜೆ ವೇಳೆ ಸಂಸದ ಪ್ರತಾಪ್ ಸಿಂಹ ಬಿಜೆಪಿ ಕಚೇರಿಗೆ ಆಗಮಿಸಿದರು. ಈ ವೇಳೆ ರೈತರ ಸಮಸ್ಯೆ ಬಗ್ಗೆ ಪ್ರಶ್ನೆ ಮಾಡಿದ್ದೆ ತಡ ಸಂಸದರು ಅಲ್ಲಿಂದ ಕಾಲ್ ಕಿತ್ತರು ಅಂತ ಅಲ್ಲಿಂದ ಹೋದರು. ಕಾಲ್ ಕಿತ್ತರು ಅಂದರೆ ಸ್ವಲ್ಪ ಇದಾಗಿದೆ. ಇನ್ನು ನಾಳೆ ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ ನಡೀತಾ ಇದೆ, ಈ ಬಗ್ಗೆ ಚರ್ಚೆ ಅಲ್ಲಿ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಇವರಿಗೆ ನಿಮ್ಮ ಬೇಡಿಕೆ ಇಡುವವರೆಗೆ ಹೋರಾಟ ಒಂದು ವರ್ಷ ಬೇಕು, ಯಾಕಂದ್ರೆ ಅದಲ್ಲೆಲ್ಲ ಮಕ್ಕಳು ಆಟ ಆಡಬೇಕು ಮಾಡೋದು ಒಂದು ವರ್ಷ ಈಗ ಅದ ಇದೇ ಸೂತ್ರವನ್ನು ಅವರು ಅವ್ರಿಗೆ ಅವ್ರು ಒಪ್ಕೊಂಡ್ರು. ಅವ್ರೇನಂತಾರೆ, ಇವ್ರು ಬಂದ ನಮಗೆ ಎಲ್ಲ ಕುಂತ ಬಿ ಜೆ ಪಿ ಅವರು ಪ್ರಧಾನಮಂತ್ರಿಗಳವರು ಹೋರಾಟಕ್ಕೆ ಹೋಗಿ ಎಲ್ಲರೂ ಕರ್ಕೊಂಡ ಕುಡಿಯಾಕ ನೀರು ಬಿಡುವಂಥದ್ರೆ ಅವ್ರು ಏನೇನಂತಾರೆ ಸರ್ಕಾರ ಅವರು ವಿಚಾರ ಮಾಡ್ತೀವಿ ಎಷ್ಟು ಬೇಕು ಅಂತ ನೋಡ್ಯಾರ ಎಲ್ಲ ಬೇಡ ಏನೇ ಹೊತ್ತು ನಾವು ಬೇಡಿಕೆ ಇಟ್ಟು ಆ ಬೇಡಿಕೆ ನೀಡೋದಕ್ಕೆ ಯಡಿಯೂರಪ್ಪ ಅವರು ಅವ್ರು ಕರ್ಕೊಂಡು ಹೋಗಿ ಪ್ರಧಾನಮಂತ್ರಿ ಸರ್ ಅನಂತಕುಮಾರ್ ಹೆಗಡೆ ಸರ್ 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 ಅನಂತಕುಮಾರ್ ಹೆಗಡೆ ಸರ್ 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 ಅನಂತಕುಮಾರ್ ಹೆಗಡೆ ಸರ್ ಸರ್ ಸಾಧಾರಣ ಪ್ರತಾಪ್ ಸಿಂಹ ಅವರು ಯೂಜುವಲಿ ಮಾತಾಡ್ತಾರೆ, ಎಲ್ಲ ವಿಚಾರದ ಬಗ್ಗೆ ಮಾತಾಡ್ತಾರೆ, ಇಲ್ಲಾಂದರೆ ಫೇಸ್ಬುಕ್ಗಳಲ್ಲಿ ಬಂದುಬಿಟ್ಟು ಮಾತಾಡ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅವರು ಈ ವಿಚಾರದ ಬಗ್ಗೆ ಯಾಕೋ ಮಾತಾಡಿಲ್ಲ, ಗೊತ್ತಿಲ್ಲ ಯಾಕೆ. ಎನಿವೇ, ಬಿ ಜೆ ಪಿ ಅವರಿಗಿರೋದು ಎರಡು ಮುಖ ಎರಡು ನಾಲಿಗೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಗದಗದಲ್ಲಿ ನಡೆದ ಸಾಧನಾ ಸಮಾವೇಶದಲ್ಲಿ ಮಾತನಾಡಿದ ಮುಖ್ಯಮಂತ್ರಿಗಳು, ಪರಿವರ್ತನೆ ಆಗಬೇಕಾಗಿರೋದು ಯಡಿಯೂರಪ್ಪ, ಅನಂತಕುಮಾರ್ ಹೆಗಡೆ, ಶೋಭಾ ಕರಂದ್ಲಾಜೆ ಹಾಗೂ ಪ್ರತಾಪ್ ಸಿಂಹ ಅಂತ ಬಿ ಜೆ ಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದರು. ಸಿದ್ದರಾಮಯ್ಯ ಸಾಲ ಮನ್ನಾ ಮಾಡದೇ ಇದ್ದರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಾಗಿ ಯಡಿಯೂರಪ್ಪ ವೀರಾವೇಶದಿಂದ ಹೇಳಿದರು. ಅವರಿಗೆ ತಾಕತ್ತಿದ್ದರೆ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿರೋ ರೈತರ ಸಾಲ ಮನ್ನಾ ಮಾಡಿಸ್ಲಿ ಅಂತಲೂ ಸವಾಲು ಹಾಕಿದರು. ಯಡಿಯೂರಪ್ಪ ಇಲ್ಲಿ ಪರಿವರ್ತನಾ ಯಾತ್ರೆ ಮಾಡ್ತಾ ಇದ್ದಾರೆ, ಆದರೆ ದೆಹಲಿಗೆ ಹೋಗಿ ಸಂಸತ್ ಅಧಿವೇಶನದಲ್ಲಿ ಭಾಗವಹಿಸಲಿ ಅಂತಲೂ ಅವರು ಹೇಳಿದರು. ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಒಂದು ಶಾಲು, ಪರಿವರ್ತನಾ ಯಾತ್ರೆಗೆ ಒಂದು ಶಾಲು ಅಂತ ಯಡಿಯೂರಪ್ಪ ವಿರುದ್ಧ ಮುಖ್ಯಮಂತ್ರಿಗಳು ವ್ಯಂಗ್ಯವಾಡಿದರು. ಯಸ್, ಇದ್ರ ಬಗ್ಗೆ ನಾವು ಚರ್ಚೆ ಕೊನೆಯ ಹಂತದಲ್ಲಿ ಇದ್ದೀವಿ. ಎರಡು ವಿಚಾರಗಳ ಬಗ್ಗೆ ಮೊದಲು ಬಿ ಜೆ ಪಿಗೆ ಚಾನ್ಸ್ ಕೊಟ್ಬೋಣ. ಬಿ ವಿ ಗಣೇಶ್, ಒಂದು ರೈತರ ಮಾದಾಯಿ ವಿಚಾರದಲ್ಲಿ ರೈತರು, ಅವರು ಪಾಪ ನಿನ್ನೆ ಅವ್ರು ಹೇಳ್ತಾ ಇದ್ರು ಮಧ್ಯರಾತ್ರಿ ಯಾರೋ ಬಂದು ಬ್ಲ್ಯಾಂಕೆಟ್ ಕೊಟ್ಟರಂತೆ ಅವ್ರು ಮಾಡ್ತಾ ಇರೋರಿಗೆ. ಸೊ ಅವರು ಹೋರಾಟ ಮಾಡ್ತಾರೆ, ಆದರೆ ಬಿ ಜೆ ಪಿ ನಾಯಕರು ಬಂದವ್ರು ತಪ್ಸ್ಕೊಂಡೇ ಹೋಗ್ತಿದ್ದಾರಪ್ಪ. ಎಸ್ ಇಲ್ಲ ನೋಡಿ, ಬಸವರಾಜ ಹೊರಟ್ಟಿಯವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನು ಹೇಳಿದರೆ, ಎಲ್ಲರೂ ಕೂಡ ರಾಜಕೀಯ ಮಾಡಿದ್ದಾರೆ ಅಂತ. ಇದು ರಾಜಕೀಯ ಮಾಡ್ತಾರೆ ಅಂದರೆ ನಿಮ್ಮರ ಮಾಡ್ತಾರೆ ರಾಜಕೀಯ ಡಿಫೆಂಡ್ ಮಾಡ್ಕೊತಾರೆ ರಾಜಕೀಯ. ನೋಡಿ ನೋಡಿ, ಇದು ರಾಜಕೀಯ. ಮಹದಾಯಿ ಬಗ್ಗೆ ಮೂರು ಪಕ್ಷಗಳಿಗೂ ಹೊಣೆಗಾರಿಕೆ ಇದೆ. ಇಲ್ಲಿ ಒಂದು ಪಕ್ಷದ ಕಚೇರಿ ಕೂತು ಮುಂದೆ ಕೂತು ಹೋರಾಟ ಮಾಡೋದ್ರಿಂದ ಇದು ಒಂದು ನಿಜವಾದ ರಾಜಕೀಯ. ಕಾಂಗ್ರೆಸ್ ಪಕ್ಷದಲ್ಲೂ ಕೂತ್ಕೊಳ್ಳಿ, ಜೆ ಡಿ ಎಸ್ ಪಕ್ಷದಲ್ಲಿ ನೀವು ಜನಪ್ರತಿನಿಧಿಗಳಾಗಿ ಮೂವರು ಸೇರಿ ಮಾಡ್ರಯ್ಯ, ಸಂಬಳ ಸಾರಿಗೆಗೆ ನೀವೆಲ್ಲ ಒಂದಾಗಿ ಓಡಾಡ್ತೀರ ಮಾಡ್ರಿ ಅಂತ ಹೇಳಿ. ಇದೊಂದೇ ರಾಜಕೀಯ ಪಕ್ಷಕ್ಕೋಸ್ಕರ ಬಿ ಜೆ ಪಿ ಕಚೇರಿ ಅಲ್ಲಿ ಸಮಸ್ಯೆ ಯಾವಾಗಲೂ ಸಮಸ್ಯೆ. ನಿಮ್ಗೆ ಒಂದು ನಿಮಿಷ ಹೇಳ್ಬಿಡ್ತೇನೆ, ಸಮಸ್ಯೆ ಗೋವಾ ಮುಖ್ಯಮಂತ್ರಿ ಮಾತುಕತೆಗೆ ಬರಲ್ಲ. ಯಡಿಯೂರಪ್ಪನವ್ರಿಗೆ ಒಂದು ಲೆಟರ್ ಕೊಡ್ತಾರೆ, ನಿನ್ನೆ ಕುಮಟಾದಲ್ಲಿ ಹೋಗಿದ್ದಾರೆ. ಒಂದು ನಿಮಿಷ ಕೇಳಿ, ನಿನ್ನೆ ಕುಮಟಾದಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಅಲ್ಲಿ ಪತ್ರಕರ್ತರು ಕೇಳ್ತಾರೆ ಅವರಿಗೆ ಏನು ಹೇಳ್ತೀರಿ ಅಂತ. ನೋ ರಿಯಾಕ್ಷನ್, ಮಾದಾಯಿ ಬಗ್ಗೆ ನೋ ರಿಯಾಕ್ಷನ್. ಅಲ್ಲಿ ಗೋವಾದಲ್ಲಿ ಕನ್ನಡಿಗರ ಮಾರಣ ಹೋಮ ನಡೀತಾ ಇದೆ ಬೀನಾ ಬೀಚಲ್ಲಿ, ಅದ್ರ ಬಗ್ಗೆ ನೋ ರಿಯಾಕ್ಷನ್. ನಾನು ಇಲ್ಲಿಗೆ ಬರ್ತೀನಿ ನೋಡಿ ಸರ್, ನಾನು ಮಹದಾಯಿ ಬಗ್ಗೆ ಕುಡಿಯೋ ನೀರಿನ ಬಗ್ಗೆ ಕೊಡಬೇಕಾದ್ದು ಸಂವಿಧಾನದ ಕರ್ತ. ಆಮೇಲೆ ನ್ಯಾಯಾಧಿಕರಣ ಕೂಡ ಹೇಳಿದೆ, ಕುಡಿಯೋ ನೀರಿನ ಬಗ್ಗೆ ನೀವು ಬಗೆಹರಿಸ್ಕೊಳ್ಳಿ, ಈ ಎಂಟೈರ್ ಈ ಪ್ರೋಸೆಸ್ ಬಗ್ಗೆ ನಾವು ಬೇಕಾದ್ರೆ ಇಂಟರ್ಫಿಯರ್ ಆಗ್ತೀವಿ, ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳು ಕೂತ್ಕೊಂಡು ನೀವು ಬಗೆಹರಿಸ್ಕೊಳ್ಳಿ ಅಂತ ನ್ಯಾಯಾಧಿಕರಣ ಕೂಡ ಹೇಳಿದೆ. ಇಲ್ಲಿ ಎಲ್ಲೋ ಒಂದು ಕಡೆ ಸ್ವಪ್ರತಿಷ್ಠೆ ನಮ್ಮ ಯಡಿಯೂರಪ್ಪನವರೇ ಆಗಲಿ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಆಗಲಿ, ಬಹುಶಃ ಕುಮಾರಸ್ವಾಮಿಯವರಾಗಲಿ, ಇದಕ್ಕೆ ಒಂದು ದೇವೇಗೌಡರು ಸ್ವಲ್ಪ ನಿಂತ್ಕೊಳ್ಳಿ ಸರ್, ಸ್ವಲ್ಪ ಬಗೆ ಹರಿಯತ್ತೆ. ಗೋಪಾಲ್ಗೌಡ, ನೀವು ರೈತ ನಾಯಕ, ನೀವು ಯಾವುದೇ ರಾಜಕೀಯ ಒಂದೇ ಸೆಕೆಂಡ್, ರಾಜಕೀಯ ಪಕ್ಷಗಳ ಪ್ರತಿಷ್ಠೆಯನ್ನು ಬಿಟ್ಟು ಜನಪ್ರತಿನಿಧಿಗಳ ಹಿತಾರಕ್ಷಣೆಗೋಸ್ಕರ ಮೂರು ಪಕ್ಷಗಳು ಒಂದಾದ ಪಕ್ಷ ಒಂದಾದ ಸ್ಥಳದಲ್ಲಿ ಆಗ ಬಹುಶಃ ಜನಗಳಿಗೆ ನಿಜವಾದ ನ್ಯಾಯ. ಎಸ್ ಗೋಪಾಲ್ಗೌಡ ಸರ್, ಈಗ ಬಿಜೆಪಿಯ ಪ್ರಣಾಳಿಕೆಯಲ್ಲೇ ತೋರಿಸಿದ್ದಾರೆ ಏನಂತ, ಎಲ್ಲರಿಗೂ ನೀರು ನದಿ ಜೋಡಣೆ ಅಂತಕ್ಕಂಥದ್ದು ನಮ್ಮ ಕರ್ತವ್ಯ, ನಮ್ಮ ಮಾಡ್ತೀವಿ ಅಧಿಕಾರ ಬಂದಾಗ ಅಂತ. ಅಧಿಕಾರ ಬಂದಾಯ್ತು, ನಾಲ್ಕು ವರ್ಷ ಮುಗಿದೋಯ್ತು ಅಧಿಕಾರ ಬಂದು, ಸ್ವಲ್ಪ ನಾಲ್ಕು ವರ್ಷ ನಡೀತಾ ಇದೆ. ನೀವು ಮುಗಿತಾ ಬಂದಿದೆ ನಂಬರ್ ಒನ್ ಸರ್.
ಟ್ರಿಬ್ಯೂನ್. ಈಗ ಬಹುಭಾಗದ ನಾಯಕರು ಬಿ ಜೆ ಪಿ ನಾಯಕರು ಮಾತಾಡುವಾಗ ರಾಜ್ಯ ಸರ್ಕಾರ ಮಾಡಬೇಕು, ನಾನು ಇಷ್ಟೊತ್ತು ನಿಮ್ಮ ಚಾನೆಲಲ್ಲಿ ನೋಡಿದೆ ರಾಜ್ಯ ಸರ್ಕಾರ, ರಾಜ್ಯ ಸರ್ಕಾರ ನಂಬರ್ ಒನ್ ಕ್ಲಾರಿಟಿ ಆಗಬೇಕು. ಇದು ರಾಜ್ಯ ಸರ್ಕಾರ ಮಾಡಬೇಕಾ ರಾಷ್ಟ್ರ ಸರ್ಕಾರ ಮಾಡಬೇಕಾ? ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರಕ್ಕೂ ಇದಕ್ಕೂ ಈ ಸಂದರ್ಭದಲ್ಲಿ ಇದಿಲ್ಲ. ಯಾಕಂತ ಹೇಳಿದ್ರೆ ಟ್ರಿಬ್ಯುನಲ್ ಇದೆ, ಟ್ರಿಬ್ಯುನಲ್ಗೂ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ, ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಕರೆಸಿ ಇತ್ಯರ್ಥಪಡಿಸಿ ಅಂತಕ್ಕಂತ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಮುಂದೆ ಬಂದು ಇತ್ಯರ್ಥಪಡಿಸಬೇಕಾಗಿತ್ತು. ಗೋಪಾಲಗೌಡ ಯಸ್ ಗಾಡ್ ನಂಬರ್ ಒನ್, ಪ್ರಧಾನಮಂತ್ರಿಗಳು ಯಾಕೆ ಇತ್ಯರ್ಥಪಡಿಸಲಿಲ್ಲ ಅಂತಂದ್ರೆ ಆವಾಗಿನ ಸಂದರ್ಭದಲ್ಲಿ ಟ್ರಿಬ್ಯುನಲ್ ಕೊಟ್ಟಂತ ಸಂದರ್ಭದಲ್ಲಿ ಡೈರೆಕ್ಷನ್ ಕೊಟ್ಟಂತ ಸಂದರ್ಭದಲ್ಲಿ ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳು ಯಾಕೆ ಕರೀಲಿಲ್ಲ ಅಂತಂದ್ರೆ ಗೋವಾದಲ್ಲಿ ಎಲೆಕ್ಷನ್ ಇತ್ತು, ಎಲೆಕ್ಷನ್ ನಂಗೆ ತೊಂದರೆ ಆಗುತ್ತೆ ಅಂತ ಹೇಳಿ ರಾಜಕೀಯ ದೃಷ್ಟಿಯಿಂದ ನಮ್ಮ ಜನಕ್ಕೆ ನೀರು ಕೊಡುವುದನ್ನ ಟ್ರಿಬ್ಯುನಲ್ ನೀವು ರಾಜಕೀಯ ಮಾಡಿದ್ರು, ಟ್ರಿಬ್ಯುನಲ್ ಇದನ್ನ ಪಕ್ಕಕ್ಕಿಟ್ರು. ಅಲ್ಲಿ ಮುಗೀತು ರಾಜಕೀಯ, ನಿಮ್ಗೆ ಲಾಭ ಆಗಿದೆ ಆಗಿದೆ. ಈಗಲಾದರೂ ನಮ್ಮ ಜನಕ್ಕೆ ನೀರು ಕೊಡಬೇಕು. ನಾನು ಟ್ರಿಬ್ಯುನಲ್ ತೀರ್ಮಾನ ಮಾಡುವ ಸಂದರ್ಭದಲ್ಲಿ ಡೆಲ್ಲಿಯಲ್ಲೇ ಇದ್ದೆ, ಅಲ್ಲೇ ಇದ್ದೆ, ಕೋರ್ಟಲ್ಲಿದ್ದೆ. ಆ ಸಂದರ್ಭದಲ್ಲಿ ಗೋವಾದ ವಾದ ಏನಿತ್ತು ನೋಡಿ ಸ್ವಾಮಿ, ನಮ್ಮದು ಟೂರಿಸಂ ಪ್ಲೇಸು, ಇಲ್ಲಿ ಟೂರಿಸಮ್ಗೆ ಸಿಗಡಿ ಮೀನು ತಿನ್ನೋದಕ್ಕೆ ಬರ್ತಾರೆ, ಸಿಹಿ ಮೀನನ್ನ ಎಲ್ಲಿ, ಅದಕ್ಕಾಗಿ ನಮ್ಗೆ ಆ ನೀರು ಬೇಕೇ ಬೇಕು ಅಂತ. ಯಾವ್ದು ಅವ್ರದ್ದು ಒಂದೇ ವಾದ, ಸಿಗಡಿ ಮೀನು ಮೀನ್ ತಿನ್ನೋದಕ್ಕೆ ನಮ್ಗೆ ಆ ನೀರು ಬೇಕೇ ಬೇಕು ಅಂತ. ಇಂತ ಇದ್ರಲ್ಲಿ ನಾವ್ ಜನ ಸಾಯ್ತಾ ಇದಾರೆ, 15 ದಿವಸ ತಿಂಗಳಿಗೆ ನೀರಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಜನ ಸಾಯ್ತಾ ಇದಾರೆ. ಈ ಹೊತ್ತು ನಮ್ಮ ಕೈಗೆ ಬಂದಿದೆ, ಯಾವ್ದು ನಮ್ಮ ರೈತರ ಕೈಯಲ್ಲಿದೆ. ಈಗ ಕಾಲು ಹಿಡಿಯೋದಕ್ಕೆ ಬರ್ತಾ ಇದ್ರೆ ನೀವೆಲ್ಲರೂ ಓಟ್ ಬೇಕು ಅಂತ, ನಮ್ ಕೆಲಸ ಮಾಡಿ ಓಟ್ಗೆ ಬನ್ನಿ ಅಂತಕ್ಕಂಥದ್ದೇ ಈ ಸಂದರ್ಭದಲ್ಲಿ ನಿಮಗೆ ಸವಾರಿ ಮಾಡ್ತಾರೆ. ಆಗಸ್ಟ್ 2015 ಸರ್ವ ಪಕ್ಷದ ನಿಯೋಗ ಮೋದಿಯವ್ರನ್ನ ಭೇಟಿ ಮಾಡಿತ್ತು. ಏನು ಅವಾಗಿಂದ ಏನು ಚಕಾರ ಎತ್ತಲಿಲ್ಲ ಅವರು? ಪತ್ರಗಳು ಬರೆದ್ರು, ಬಹಳ ಪತ್ರಗಳು ಬರೆದ್ರು, ನಮಗೆ ಒಂದು ಅವಕಾಶ ಮಾಡಿಕೊಡಿ, ಮೂರು ಜನ ಮುಖ್ಯಮಂತ್ರಿಗಳನ್ನ ಭೇಟಿ ಮೀಟಿಂಗ್ ಮಾಡಿಸಿ ಅಂತ. ಯಾಕಂದ್ರೆ ಟ್ರಿಬ್ಯುನಲ್ದು ಅದೇ ಒಂದು ಸಲಹೆ ಇತ್ತು, ಏನು ಔಟ್ ಆಫ್ ದಿ ಕೋರ್ಟ್ ನೀವು ಸೆಟಲ್ಮೆಂಟ್ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ ಅಂತ. ದಟ್ ವಾಸ್ ಇನ್ 2014. ಅನಂತರ 2016 ಸೆಪ್ಟೆಂಬರಲ್ಲಿ ಡಿಸೆಂಬರಲ್ಲಿ ಏನು ವಿಧಾನಸಭೆಯಲ್ಲೇ ಒಂದು ನಿರ್ಣಯ ಮಂಡನೆ ಆಯಿತು, ಏನು ಅಪ್ರೂವಲ್ ಅಂಗೀಕಾರ ಆಯಿತು, ಏನು ಪ್ರಧಾನಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಬೇಕು ಅಂತ. ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ಭೇಟಿ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಎಷ್ಟು ಪತ್ರಗಳು ಬರೆದ್ರು ಕೂಡ ರಿಜೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಆಡ್ತಾ ಇರೋದು ಏನು ಅಂದ್ರೆ ಬಿಜೆಪಿ ಅವರು ಡೋಂಗಿತನ, ರೈತರ ಜೊತೆ ಆಟಾಡಕ್ ಹೋಗ್ಬಾರ್ದು, ಅವರ ಭಾವನೆಗಳ ಜೊತೆ ಆಟಾಡಕ್ ಹೋಗ್ಬಾರ್ದು. ಸಾಧ್ಯತೆ ಇದ್ರೆ ಪ್ರಧಾನಮಂತ್ರಿಗಳು ಇಂಟರ್ವ್ಯೂ ಮಾಡ್ಲಿ, ಮೂರು ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಭೇಟಿ ಮಾಡ್ಲಿ, ಒಂದ್ ಮೀಟಿಂಗ್ ಮಾಡ್ಲಿ. ಇದು ಇಂಟರ್ವ್ಯೂ ಕೇಳ್ತಾ ಇರೋದು 7 ವರ್ಷ ಟಿಎಂಸಿ, ಇದು ಫೈನಲ್ ಫೈನಲ್ ಜಡ್ಜ್ಮೆಂಟ್ ಪ್ರಧಾನಮಂತ್ರಿ ಪ್ರಧಾನಮಂತ್ರಿಗಳ ಉತ್ತರ ಕರ್ನಾಟಕದ ಭಾಗದ ಹುಬ್ಳಿ ಧಾರವಾಡಕ್ಕೆ ಇನ್ಚಾರ್ಜ್ ಆಗಿ ನಾನು ಪಾಟೀಲ್ ಹಾಕಿದ್ದಾರೆ. ಕಳೆದ 6 ತಿಂಗಳಿಂದ ಸತತವಾಗಿ ಹೋಗ್ತಾ ಇದ್ದೀನಿ, ಕಣ್ಣಲ್ಲಿ ನೀರು ಬರುತ್ತೆ, ಅಲ್ಲಿ ಕುಡಿಯೋ ಗದಗಲ್ಲಿ ನೀರಿಲ್ಲ ಸರ್, ಬೆಳಗಾವಿ 10 ಕಾನ್ಸ್ಟಿಟ್ಯೂನ್ಸಿ ನೀರಿಲ್ಲ, ಹುಬ್ಳಿ ಧಾರವಾಡದ ಕುಡಿಯೋಕೆ ನೀರ. 2 ವರ್ಷದಿಂದ ಸತತವಾಗಿ ನವಲಗುಂದ ಆ ಪಾಯಿಂಟಲ್ಲಿ ಹೋರಾಟ ಇದ್ದ ಜಾಗದಲ್ಲಿ 2 ವರ್ಷದಿಂದ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇವರಿಗೆ ನಿಜವಾದ ಗೌರವ ಇದೆ ಸರ್, ರೈತರ ಬಗ್ಗೆ ರೈತರ ಶಾಲೆ ಹಾಕೊಂಡು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಯಡಿಯೂರಪ್ಪನವರು ಸರ್, ಪ್ಲೀಸ್ ಮಾಡಿದ್ರಲ್ಲ. ಇವತ್ತು ಚುನಾವಣೆ ಹತ್ತಿರ ಬಂದಿದ ತಕ್ಷಣ ಅಮಿತ್ ಶಾ ಅವ್ರನ್ನ ಕುಂಡಿಸ್ಕೊಂಡು ಮನೋಹರ್ ಪಾರಿಕರ್ ಕೈಯಲ್ಲಿ ಲೆಟರ್ ಬರೆಸ್ಬಿಟ್ಟು ಈ ರೈತರ ಜೊತೆ ಆಟ ಆಡ್ತಾರ ಸರ್? ಪ್ರೀವೀಕ್ಷಕರ ಈಗ ಈ ಪ್ರಧಾನಿ ಆಯ್ತ್ರಪ್ಪ, ಪ್ರಧಾನಿಯವರ ಮುಂದೆ ಇಡೀ 1 ನಿಮಿಷ ಕಡ್ರಿ, ಪ್ರಧಾನಿಯವರ ಮುಂದೆ ನಾವು ಇವತ್ತು ಕನ್ನಡಿಗರ ಪರವಾಗಿ ಕರ್ನಾಟಕದ ಜನ ಸಮುದಾಯ ಪರ ಒಂದು ಪ್ರಾರ್ಥನೆಯನ್ನು ಮಾಡ್ತೀವಿ. ಒಂದು, ದಯವಿಟ್ಟು ಸಮಾಜವನ್ನು ಒಡೆಯುವ ಅನಂತಕುಮಾರ್ ಹೆಗಡೆಯವರ ಬಾಯಿಗೆ ಬೀಗ ಹಾಕಿ ಜನರ ನಡುವೆ ಬೆಂಕಿ ಹಚ್ಚೋದಕ್ಕೆ ಅವಕಾಶ ಕೊಡಬೇಡಿ. ಶ್ರೇಷ್ಠತೆಯ ಪ್ರಶ್ನೆ ಇಟ್ಕೊಂಡು ಕೆಳ ಸಮುದಾಯದ ಜನರನ್ನು ತುಳಿಯುವುದಕ್ಕೆ ಅವಕಾಶ ಕೊಡಬೇಡಿ. ರಕ್ತದ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ಕೊಡಬೇಡಿ. ನಿಮ್ಮ ನಾಯಕರೆಲ್ಲ ರಕ್ತದ ಬಗ್ಗೆ ಮಾತನಾಡ್ತಾರೆ, ರಕ್ತದ ಶ್ರೇಷ್ಠತೆಯ ಬಗ್ಗೆ, ರಕ್ತವನ್ನು ಹರಿಸುವ ಬಗ್ಗೆ, ಜೀವವನ್ನು ತೆಗೆಯುವ ಬಗ್ಗೆ. ನೀವು ನಮ್ಮೆಲ್ಲರ ಪ್ರಧಾನಿಯಾಗಿದ್ದೀರಿ, ದಯವಿಟ್ಟು
ಅನಂತಕುಮಾರ್ ಹೆಗಡೆಯವ್ರನ್ನ ಯಾಳೋದು ಕಿವಿ ಹಿಂಡಿ ಬುದ್ಧಿ ಹೇಳಿ. ಅದಿಲ್ಲದಿದ್ದರೆ ಈ ದೇಶದ ಜನರಿಗೆ, ಎಸ್ಪೆಷಲಿ ಕರ್ನಾಟಕದ ಜನರಿಗೆ ನಿಮ್ಮ ಬಗ್ಗೆ ಇರುವ ಗೌರವ ಉಳಿಯುವುದಿಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿದ್ದೆ ಸನ್ಮಾನ್ಯ ಪ್ರಧಾನಮಂತ್ರಿಗಳೇ. ಹಾಗೆ ಇನ್ನೊಂದು ಮಾದಾಯಿಗೆ ಸಂಬಂಧಪಟ್ಟ ಹಾಗೆ, ನೀವು ಒಂದು ಫೋನ್ ಕಾಲ್ ಮಾಡಿದರೆ ಸಾಕು, ಗೋವಾ ಮುಖ್ಯಮಂತ್ರಿ ಓಡಿ ಬರ್ತಾರೆ. ಒಂದು ಸಭೆಯನ್ನು ವ್ಯವಸ್ಥೆ ಮಾಡಿಸಿ, ಇನ್ನೇನೂ ಮಾಡಬೇಡಿ. ಗೋವಾ ಮುಖ್ಯಮಂತ್ರಿಗಳ ಸಭೆಗೆ ಬರಲ್ಲ ಅಂತಿದ್ದಾರೆ, ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ಬರಲ್ಲ ಅಂತಾರೆ. ನೀವೊಂದು ಸಭೆ ಅಕ್ರಾಸ್ ಟೇಬಲ್ ಅವ್ರು ಕೂತ್ಕೊಳ್ಳೋ ಮಾತು ಕಳತೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ನಮ್ಮ ಉತ್ತರ ಕರ್ನಾಟಕದ ಜನರಿಗೆ ಅಟ್ಲೀಸ್ಟ್ ಕುಡಿಯುವುದಕ್ಕೆ ನೀರು ಕುಡಿ. ಅವ್ರು ನಿಮ್ಮನ್ನು ನಂಬಿದ್ದಾರೆ, 18 ಜನ MPಗಳನ್ನ ಕಳಿಸಿದ್ದಾರೆ. ನಿಮ್ಮನ್ನು ಕಂಡ್ರೆ ದೇವರು ಅಂದ್ಕೋತಾರೆ, ನಿಮ್ಮನ್ನು ಬೈದಂಥ ನಮ್ಮಂಥವ್ರನ್ನ ಕಮ್ಯುನಿಸ್ಟು ಇನ್ನೊಂದು ಅಂತ ಬೈತಾರೆ. ಅಂಥ ನಿಮ್ಮ ಮೇಲೆ ಪ್ರೀತಿ ಇಟ್ಟುಕೊಂಡ ಜನರಿಗಾಗಿ ಆದರೂ ಮಾಡಿ, ನಮಗಾಗಿ ಅಲ್ಲ. ಇರುವೆ ಪ್ರೀವೀಕ್ಷಕರೇ, ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್. ನಾಳೆ ಇದೇ ಸಮಯಕ್ಕೆ ಹಾಜರಾಗ್ತೀನಿ ಸುದ್ದಿಗಳೊಂದಿಗೆ, ಅತಿಥಿಗಳೊಂದಿಗೆ. ಸುದ್ದಿ ಟಿವಿ, ನಾವು ಸುಳ್ಳೇಳಲ್ಲ.